ಪಾಲಿಟಿಕ್ಸ್ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್, ಭೀಮಾ ಜುವೆಲ್ಲರ್ಸ್, ಆಭರಣ ಜುವೆಲ್ಲರ್ಸ್, ಜೋಸ್ ಅಲುಕಾಸ್, ಕಿದಿಯೂರ್ಸ್ ಲೋರ್ಡ್ಸ್ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್, ಜಿಎಂ ಗ್ಲೋಬಲ್ ಸ್ಕೂಲ್ ಮತ್ತು ಸೈಂಟ್ ಮೇರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕನ್ನರ್ಪಾಡಿ. ವೀಕ್ಷಕರೇ, ಇವತ್ತಿನ ಉಡುಪಿ ಪಾಲಿಟಿಕ್ಸ್ನಲ್ಲಿ ನಾವು ಇರುವಂತಹ ಕ್ಷೇತ್ರ ಬೈಂದೂರು ವಿಧಾನಸಭಾ ಕ್ಷೇತ್ರ. 5 ವರ್ಷದಲ್ಲಿ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳು ನಡೆದಿದೆ, ಅದೇ ರೀತಿ ಇನ್ನೇನೆಲ್ಲ ಕಾರ್ಯಗಳು ನಡೆಯಲು ಇಲ್ಲಿ ಬಾಕಿ ಇದೆ, ಇನ್ನು ಈ ಬಾರಿಯ ಚುನಾವಣೆಯಲ್ಲಿ ಯಾರು ಶಾಸಕರಾಗಬೇಕು ಅನ್ನುವಂಥದ್ದು ಜನರ ಮನಸ್ಸಿನಲ್ಲಿದೆ. ಅದೇ ರೀತಿ ಕಾಂಗ್ರೆಸ್ನಲ್ಲಿ ಈ ಬಾರಿ ಗೋಪಾಲ್ ಪೂಜಾರಿಯವರ ಹೆಸರು ಕೇಳಿ ಬರ್ತಾ ಉಂಟು, ಅದೇ ರೀತಿ ಬಿಜೆಪಿಯಲ್ಲಿ ಹಾಲಿ ಶಾಸಕರಾಗಿರುವಂಥ ಬಿಎಂ ಸುಕುಮಾರ್ ಶೆಟ್ಟಿಯವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಸೊ ಯಾರು ಆಗ್ತಾರೆ ಅನ್ನುವಂಥದ್ದು ಕೂಡ ಕುತೂಹಲಕಾರಿಯಾಗಿದೆ ಇಲ್ಲಿನ ಜನರ ಮನಸ್ಸಿನಲ್ಲಿ. ಸೊ ಅದೇ ರೀತಿ ಆಕಾಂಕ್ಷಿಗಳ ಬಗ್ಗೆ ಹೇಳುವುದಾದ್ರೆ, ಹಲವಾರು ಜನ ಆಕಾಂಕ್ಷಿಗಳು ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದಾರೆ, ಆದರೆ ಕೊನೆ ಪಕ್ಷ ಯಾರಿಗೆ ಟಿಕೆಟ್ ಸಿಗ್ತದೆ ಅನ್ನುವಂಥದ್ದು ಕೂಡ ಕುತೂಹಲಕಾರಿಯಾಗಿದೆ. ಇನ್ನು ಜನರು ಈ ಬಾರಿ ಯಾರನ್ನ ಶಾಸಕರಾಗಿ ಬಯಸ್ತಾ ಇದ್ದಾರೆ, ಅವರು ಏನೆಲ್ಲ ಕೆಲಸಗಳನ್ನು ಇಲ್ಲಿ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಬೇಕು ಅನ್ನುವಂಥದ್ದು ಕೂಡ ಜನರಲ್ಲಿ ಇರಬಹುದು. ಸೊ ಅದೇ ರೀತಿ ಇವತ್ತಿನ ಈ ಚುನಾವಣೆಯ ಬಗ್ಗೆ ನಾವು ಮಾತನಾಡಲಿಕ್ಕೆ ಹೋಗ್ತಾ ಇದ್ದೇವೆ. 5 ವರ್ಷಗಳಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳು ಆಗಿದೆ ಅನ್ನುವಂಥದ್ದನ್ನು ಜನರ ಬಾರಿ ನೇರವಾಗಿ ಕೇಳೋಣ, ಬನ್ನಿ. ಈ ಸಲ ಯಾರಿಗೆ ಓಟ್ ಹಾಕ್ಬೇಕು ಅನ್ಕೊಂಡಿದ್ರಿ? ನಾವು ಸುಗಮ್ ಶೆಟ್ರಿ. 5 ವರ್ಷದಲ್ಲಿ ಒಳ್ಳೆ ಕೆಲಸ ಮಾಡಿರಾ ಬೈಂದೂರಿಗೆ? ಒಳ್ಳೆ ಮಾಡಿ, ಸೂಪರ್ ಒಳ್ಳೆ ಕೆಲಸ ಮಾಡಿದ್ರು. ಎಂತದೆಲ್ಲ ಕೆಲಸ ಮಾಡಿರ? ಈ ರೋಡ್ ಬಗ್ಗೆ, ರೋಡ್ ಹಾಕದ್ ರೋಡ್ ಮಾಡಿದ್ರು, ನಮ್ಮ ಎಲ್ಲ ಕಡೆ ಹಳ್ಳಿ ಹಳ್ಳಿಗೆ ರೋಡ್ ಮಾಡಿದ್ರು. ರೋಡ್ ಬಗ್ಗೆ ಮಾತಿಲ್ಲ, ಎಷ್ಟು ವರ್ಷ ರೋಡ್ ಇಲ್ಲ, ಈಗ ಎಲ್ಲ ಕಡೆ ರೋಡ್ ಮಾಡಿದ್ರು. ನಮ್ಮ ಸಿರದಂತೂ ಹೈಸ್ಟ್ ರೋಡ್ ಮಾಡಿ, ಎಲ್ಲ ಕೆಲಸ ಮಾಡಿದ್ರು, ಒಳ್ಳೆ ಮಾಡಿದ್ರು. ಹಂಗಾರೆ ಈ ಸಲ ಅವರೇ ಬರ್ಕಾ, ಸುಕುಮಾರ್ ಶೆಟ್ಟಿ ಬರ್ಬೇಕಾ? 100% ಕಾಂಗ್ರೆಸ್ ಅವ್ರಿಗೆ ಒಂದು ಚಾನ್ಸ್ ಕೊಟ್ಟು ನೋಡ್ಲಕ್ಕಲ್ಲ. ನಾವು ಬಿ ಜೆ ಪಿಗೆ ಇದು ಮಾಡೋದು ದೇಶ, ನಮಗೆ ಸುಮಾರು ಸಾವಿರ ಚಾನ್ಸ್ ಕೊಟ್ಟೆ ಕೊಡೋದಿಲ್ಲ. ಮೊದಲಿಂದ ಚಾನ್ಸ್ ಕೊಟ್ಟು ಕೊಟ್ಟು 70 ವರ್ಷದಿಂದ ಕಾಣ್ತಿದ್ದೆ ಕಾಂಗ್ರೆಸ್ ಅವರು. ಈಗ ಕಾಂಗ್ರೆಸ್ ಮತ್ತೂ ಚಾನ್ಸ್ ಕೊಡದೆ ಇಂಡಿಯಾ ಮತ್ತು ದಿವಾಳಿಯಾಗಿ ಹೋಗ್ತದೆ ರೀ. ಈಗ ಮೋದಿ ಬಂದು 8-10 ವರ್ಷದಲ್ಲಿ ತುಂಬ ಡೆವಲಪ್ ಆಗ್ತಾಯಿತ್ತು, ವಿಶ್ವ ಮಟ್ಟದಲ್ಲಿ ಬೆಳೀತಾ ಉಂಟು. ಅದಕ್ಕೆ ಮತ್ತೂ ಇನ್ನು ಕಾಂಗ್ರೆಸ್ ಚಾನ್ಸ್ ಕೊಡಬಾರ್ದು ಇನ್ನು ಮುಂದೆ. ನಿಮಗೆ ಸುಕುಮಾರ್ ಶೆಟ್ಟಿಯವರೇ ಅಭ್ಯರ್ಥಿ ಆಗಬೇಕಾ ಈ ಸಲ? ನಮಗೆ ಬಿ ಜೆ ಪಿಯಿಂದ ಯಾರು ಅಭ್ಯರ್ಥಿ ಆದರೂ ಪರವಾಗಿಲ್ಲ, ಆದರೂ ಬಿ ಜೆ ಪಿ ಬರಬೇಕು. ಅಭ್ಯರ್ಥಿ ಯಾರೇ ಆಗಲಿ, ಓಟ್ ಮತ್ತು ನಮ್ಮ ಬಿ ಜೆ ಪಿಗೆ. ನಮ್ಮದು ನಮ್ಮದಂತಲ್ಲ, ನಮ್ಮದು ನಮ್ಮ ಅಕ್ಕಪಕ್ಕದ ಎಲ್ಲರದು ಎಲ್ಲರದು ಓಟ್ ನಾವು ಬಿ ಜೆ ಪಿ ಹಾಕಿಸ್ತೀವಿ ಪಕ್ಕ. 100% 100-100 ಒಳ್ಳೆ ಅಭ್ಯರ್ಥಿ ಸಿಕ್ಕರೆ ಅವರಿಗೆ ಹಾಕುವಂತ. ಯಾರು ಅಭ್ಯರ್ಥಿ ಸಿಕ್ಕ ಯಾರದು ನೋಡ್ಬೇಕು, ಈಗ ಯಾರಂತ ಇನ್ನೂ ಆಗಲಿಲ್ಲ, ನೋಡ್ಬೇಕು. ಸಿಕ್ಕರೆ ಹಾಕೋದು ಅವರಿಗೆ, ಒಳ್ಳೆಯವರಾಗಬೇಕು. ಗೋಪಾಲ್ ಪೂಜಾರಿ ಅಡ್ಡಿಲ್ಲ, ಇವ್ರು ಅಡ್ಡಿಲ್ಲ, ಸುಕುಮಾರ್ ಶೆಟ್ಟರು ಅಡ್ಡಿಲ್ಲ. ಈಗ ನಾವಿನ್ನು ಥಿಂಕ್ ಮಾಡಲಿಲ್ಲ, ಹಾಕ್ಬೇಕು. ನಾವು ಯಾವುದು ಪಕ್ಷ ನೀವು ಇನ್ನು ಕಾಣಲಿಲ್ಲ? ಕಾಣಲಿಲ್ಲ, ಕಾಣಲಿಲ್ಲ. ನಮ್ಗೆ ಅಭ್ಯರ್ಥಿ ಬೇಕು, ಒಳ್ಳೆ ಅಭ್ಯರ್ಥಿ. 5 ವರ್ಷದಲ್ಲಿ ಒಳ್ಳೆ ಕೆಲಸ ಮಾಡಿರ ಸುಕುಮಾರ್ ಶೆಟ್ಟರು? ಅದು ನಾವೀಗ ಅಭ್ಯರ್ಥಿ ನೋಡಿ ಹಾಕ್ತೇವೆ ಅಷ್ಟೇ, ಯಾರಂದೇಳಿ ಹೇಳಿ. 5 ವರ್ಷದಲ್ಲಿ ಈಗ 5 ವರ್ಷದಲ್ಲಿ ಅಡ್ಡಿಲ್ಲ, ಒಳ್ಳೆ ಕೆಲಸ ಮಾಡಿ ಅಡ್ಡಿಲ್ಲ. ನಿಮ್ಮ ಸಮಸ್ಯೆಗಳನ್ನೆಲ್ಲ ಕೇಳಿದ್ರು ಅವ್ರು ಇಷ್ಟು ತನಕ? ಹಾಂ ಕೇಳಿರಿ, ಒಳ್ಳೆ ಆಯ್ತು. ಅಡ್ಡಿ ಅಡ್ಡಿಲ್ಲ. ಅಭ್ಯರ್ಥಿ ನೋಡಿ ಹಾಕ್ತಾನೆ ಓಟ್. ನಾವು ಬಿ ಜೆ ಪಿಗೆ ಹಾಕ್ಬೇಕಂತ. ಯಾಕೆ ಬಿ ಜೆ ಪಿ ಬರಲಿ ಅಂತ? ದೇಶ ಒಳ್ಳೆಯದಾಗಲಿ ಅಂತ. ಒಳ್ಳೆಯದಾಗಿದೆ, ಕಾಂಗ್ರೆಸ್ ಇರೋಕ್ಕಿಂತ ಒಳ್ಳೆಯದಾಗಿದೆ ಈಗ. ಆದರೆ ಅಲ್ಲ, ಜನರಿಗೆ ಏನು ಉಪಕಾರ ಮಾಡಿರ ಅಂದೇಳಿ ಕೇಳ್ತಾರೆ, ಆದರೆ ಜನರಿಗೆ ಉಪಕಾರ ಆಗಿದೆ. ಎಲ್ಲ ಉಪಕಾರ ಆಗಿದೆ, ಎಲ್ಲ ಕೊಟ್ಟಿದ್ದಾರೆ. ಏನು ಕೊಡಬೇಕು ಅದನ್ನು ಕೊಟ್ಟಿದ್ದಾರೆ ಗೌರ್ಮೆಂಟ್, ಬಿ ಜೆ ಪಿ ಗೌರ್ಮೆಂಟ್. ಶಾಸಕರು ಬಿಡಿ, ಬೇರೆ ಶಾಸಕರನ್ನ ತಗೊಂಡ್ಬರ್ತೀವಿ. ಇವಾಗ ಶಾಸಕರು ನಮ್ಗೆ ಅವಶ್ಯಕತೆ ಅಲ್ಲ, ಬಿ ಜೆ ಪಿ ಪಕ್ಷ ಅಗತ್ಯರು. ಅವರು ಸಮಸ್ಯೆಗಳನ್ನು ಪರಿಹಾರ ಇವ್ರು ಮಾಡಲಿಲ್ಲ ಅಂದ್ರೆ ಇನ್ನೊಬ್ಬರು ತರ್ತೀವಿ ನಾವೀಗ. ಯಾರು ಬೇರೆಯವ್ರು ಬರ್ತಾ ಇದ್ದಾರೆ ಬಿಡಿ, ಇದ್ದಾರಲ್ಲ ಆಕಾಂಕ್ಷಿಗಳೆಲ್ಲ. ಅಲ್ಲ ಅಲ್ಲ, ಬಿ ಜೆ ಪಿ ಒಟ್ಟಲ್ಲಿ ಬಿ ಜೆ ಪಿ ಪಕ್ಷದವ್ರು ಆಗ್ಬೇಕು ನಮ್ಗೆ ಅಷ್ಟೇ, ಬಿಟ್ಟರೆ ಬೇರೆ ಯಾವ ಪಕ್ಷನೂ ಬೇಡ. ಪಕ್ಷ ಮುಖ್ಯ ನಿಮಗೆ? ನಮ್ಮ ಪಕ್ಷ ಮುಖ್ಯ, ಮೋದಿ ಮುಖ್ಯ. ಮೋದಿ ಇರೋದ್ರಿಂದ ಬಿ ಜೆ ಪಿ ಬೇಕು, ಮತ್ತು ಮೋದಿ ಅಂತ ಆಡಳಿತ ಮಾಡೋರೆ ಇನ್ನು ಬರಬೇಕು ಮುಂದೆ. ನಮಗೆ ಇಲ್ಲಿ ಏನು ಮಾಡಬೇಕು, ನಾವು ದುಡಿತೀವಿ, ನಮಗೇನು ಕೊಟ್ಟಿದ್ದಾರೆ ಅಂತೆಲ್ಲ. ನಮ್ಗೆ ದುಡಿಲಿಕ್ಕೆಲ್ಲ ವ್ಯವಹಾರ ದಾರಿ ತೋರಿಸಿದ್ದಾರೆ ಅವರು. ದುಡ್ಕೊಂಡು ತಿನ್ನಬೇಕು, ಗೌರ್ಮೆಂಟ್ ಕೊಡ್ತಾರೆ ಅಂತೇಳಿ ನಾವು ಕಾಯೋದಿಲ್ಲ. ನಾವು ದುಡಿಬೇಕು, ನಾವು ತಿನ್ನಬೇಕು. ಅದು ದೇಶ ಒಳ್ಳೆಯದಾಗಿದ್ದರೆ ನಾವೆಲ್ಲ ದುಡ್ಕೊಂಡು ತಿನ್ಬೋದಲ್ಲ. ಜನರಿಗೆ ರೇಟು ಈಗ ಎಲ್ಲ ಪ್ರೈಸ್ ಜಾಸ್ತಿ ಆಗಿದೆ, ಅದು ಕಡಿಮೆ ಆಗಬೇಕು. ಮನೆಗೆ ಉಪಯೋಗಿಸುವಂಥ ಇದು ಮತ್ತು ಇದು ನಮ್ಮ ಈಗ
ಸಾಧಾರಣ ಕೂಲಿ ಕಾರ್ಮಿಕರಿಗೆ ದಿನ ಮಧ್ಯಮ ವರ್ಗದವರಿಗೆ ಭಾಳ ಕಷ್ಟ ಇದೆ ಲೈಫ್. ಅದೆಲ್ಲ ಇದಾಗಬೇಕು. ಅದು ಬಿಟ್ಟುಬಿಟ್ಟು ನಾವು ಏನೇನೋ ಕತೆಗಳು ಹೇಳ್ಕೊಂಡು ಏನೇನೋ ಮಾಡಿಕೊಂಡು ವಿನ್ ಆಗ್ಬೋದು. ವಿನ್ ಆಗೋದು ಬೇರೆ ವಿಷಯ, ದೇಶದ ವಿಷಯ ಮತ್ತೊಂದು ವಿಷಯ. ಅದೆಲ್ಲದಕ್ಕಿಂತ ನಾವು ಬದುಕಬೇಕಲ್ಲ. ಬದುಕೋದು ಮೊದಲನೇದು. ಬದುಕಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರ ಮೇಲೆ ಇನ್ನೂ ಬೇರೆಲ್ಲ ತೊಗೊಂಡು ಏನು ಮಾಡಲಿಕ್ಕಾಗತ್ತೆ? ಅದೆಲ್ಲ ಕಷ್ಟ ಇದೆ. ಅದರಿಂದ ಅದನ್ನ ಬಗ್ಗೆ ಗಮನ ಕೊಡಬೇಕು. ಇವರು ಈಗ ರ್ಯಾಲಿಗಳನ್ನ ಮಾಡ್ತಾರೆ, ಸಭೆಗಳನ್ನ ಮಾಡ್ತಾರೆ, ಇದು ಮಾಡ್ತಾರೆ, ವೇಸ್ಟ್ ಮಾಡ್ತಾರೆ, ಖರ್ಚು ಮಾಡ್ತಾರೆ. ಅದನ್ನೇ ಜನರಿಗೆ ಕೊಡಲಿ, ಬಡವ್ರಿಗೆ ಕೊಡಲಿ, ಏನೋ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಲಿ. ಅದು ಮಾಡಿದವ್ರು ಯಾರನ್ನು ಗುರುತಿಸಿ ಕೊಡಬೇಕು ಓಟ್ ಕೊಡೋರು. ಒಟ್ಟು ಪಾರ್ಟಿ ಪ್ರಶ್ನೆ ಅಲ್ಲ, ಆ ಜನ ಯಾರು ನಿಂತಿದ್ದಾರೆ ಅದು ನೋಡ್ಕೊಂಡು ಕೊಡಬೇಕು. ಯಾರು ಒಳ್ಳೆಯ ಜನ ಮಾಡುವಾಗಿನಿರು, ಒಬ್ಬರಿಬ್ಬರಿಂದ ಏನೂ ಮಾಡೋಕ್ಕಾಗಲ್ಲ. ಪಾರ್ಟಿನೇ ಬರಬೇಕು, ಯಾವುದಾದ್ರು ಮೇನ್ ಪಾರ್ಟಿಗಳೇ ಬರಬೇಕು. ಆದರೆ ಜನ ತಿಳ್ಕೊಳ್ಬೇಕು, ಜನ ಯಾವಾಗ ಇದನ್ನೆಲ್ಲ ಅರ್ಥ ಮಾಡ್ಕೊಂತಾರೋ ಆವಾಗ ಕರೆಕ್ಟಾಗತ್ತೆ. ನಾವೀಗ ಯಾವುದೋ ಒಂದು ಹಾಕಬೇಕು, ನಮ್ಮ ಮನಸ್ಸಿನಲ್ಲಿ ಏನಿದೆ ಯಾವ ಪಾರ್ಟಿಗೆ ಹಾಕಬೇಕು ಅನ್ನೋದು ಅದು ಹಾಕ್ತೇವೆ, ಅದು ಬೇರೆ ವಿಷಯ. ಹಾಂ, ಓಟಿಗೆ ಹಾಕಲೇಬೇಕು, ಕಂಪಲ್ಸರಿ ಎಲ್ಲರೂ ಓಟ್ ಹಾಕಬೇಕು, ಮಾಡಬೇಕು. ಆದರೆ ತಿಳ್ಕೊಂಡು ಮಾಡಬೇಕು. ಜನರಿಂದ ಇದೆ ಎಲ್ಲ, ರಾಜಕಾರಣಿಗಳಿಂದ ಏನೂ ಇಲ್ಲ. ಜನರು ಅದೇನು ಮಾಡಬೇಕದ್ದು ಅವರೇ. ಈಗ ಒಂದು ಮಾಡೋ ಚಾನ್ಸ್ ಸಿಗುತ್ತೆ, 5 ವರ್ಷದ ಮೇಲೆ ಇನ್ನು ಚಾನ್ಸ್ ಸಿಗೋದು. ಅಷ್ಟರವರೆ ಟೈಮ್ ವೇಸ್ಟ್ ಆಗಬಾರ್ದು. ಇವಾಗಲೇ ಡಿಸೈಡ್ ಮಾಡಿ ಅಷ್ಟೇ. ಮಾಡಿದ್ದಾರೆ, ಮಾಡಿಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಒಳ್ಳೆ ಕೆಲಸ ಅಂತ ಏನಂತ ಹೇಳೋದಲ್ಲ, ಮಾಡಿದ್ದಾರೆ ಅವ್ರ ಕೆಲಸ, ಅವ್ರು ಮಾಡಿದ್ದಾರೆ. ಇನ್ನು ಬಂದವ್ರು ಮಾಡೋದು ಅದೇ. ನಮಗೇನಂದ್ರೆ ಟೋಟಲಿ ಪ್ರೈಸು ಮತ್ತೊಂದು ಜನರ ಜೀವನ ಮಟ್ಟ ಕರೆಕ್ಟಾಗಿ ಹೋಗ್ಬೇಕು, ಅದು ಇಂಪಾರ್ಟೆಂಟ್ ಇರೋದು. ಒಳ್ಳೆ ಅಭ್ಯರ್ಥಿ ಬೇಕು, ನ್ಯಾಯಯುತವಾಗಿ ಇರಬೇಕು, ಒಳ್ಳೆ ಕೆಲಸ ಮಾಡಬೇಕು, ರೇಟ್ ಸರಿಯಾಗಿ ಮೇಂಟೈನ್ ಮಾಡುವಂಥದ್ದು ಸ್ಟೇಬಲ್ ಗೌರ್ಮೆಂಟ್ ಇರಬೇಕು, ಅದೇ ನಮ್ಮ ಆಶೆ. ಯಾವುದು ಅಭ್ಯರ್ಥಿ ಒಳ್ಳೆ ಇತ್ತಂದು ನೋಡು. ನಾವು ಈಗ ಸದ್ಯಕ್ಕೆ ಕಾಂಗ್ರೆಸ್ ಹೇಳೋರೆಲ್ಲ ಹೇಳ್ತಾರೆ, ಏನು ಹೇಳಿದ್ರು ಅವ್ರು ಹೇಳೋರಿಗೆ ಎಂತ ಮಾಡ್ಲಿಕ್ಕಾಗತ್ತೆ ಅಲ್ಲ. ನೋಡು ನೋಡು, ಯಾವುದು ಒಳ್ಳೆ ವ್ಯಕ್ತಿ ಇದ್ರೆ ಅವ್ರಿಗೆ ಹಾಕುವ. ಅಂದರೆ ಈ ಸಲ ಹೋಪ್ಸ್ ಇದ್ದಿದ್ದು ಕಾಂಗ್ರೆಸ್ಗೆ ನಮ್ಮ ಇದ್ರಲ್ಲಿ. ಹೌದೌದು, ಅದೇ ಗೋಪಾಲ್ ಪೂಜಾರಿ. ಹಾಂ, ಮೊದಲು ಇದ್ದಿದ್ರಲ್ಲ, 5 ವರ್ಷ ಇದು ಮಾಡಿದ್ರು, ಒಳ್ಳೆ ಕೆಲಸ ಎಲ್ಲ ಮಾಡಿದ್ರು. ಹಾಂ ಸರಿ ಸರ್, ಏನು ತೊಂದರೆ ಇರಬಾರ್ದು. ಮತ್ತೆ ಆದರೂ ಬಿಜೆಪಿ ಬರ್ಬೋದು. ಬಿಜೆಪಿನೇ ಬೇಕು ನಮ್ಮ ಈ ಕರ್ನಾಟಕದೊಳಗೆ. ಬಿಜೆಪಿನೇ ಅಂದರೆ ಒಳ್ಳೆ ಕೆಲಸ ಮಾಡಿದ್ದಾರೆ, ಒಳ್ಳೆ ಎಲ್ಲೋದ್ರೂ ಒಂದು ನಿಂತ್ಕೊಳ್ಳುವಂಥ ಸ್ಥಾನ ಇದೆ. ಅದಕ್ಕೆ ಒಳ್ಳೆ ಇದು ಇದು ಮಾಡಿದ್ದಾರೆ. ಬಿಜೆಪಿನೇ ಬರ್ಬೋದು. ಈ ಸಲ ಬೈಂದೂರಿನಲ್ಲಿ ಕಾಂಗ್ರೆಸ್ ಬರೋ ಸಂಭವ ಇದೆ. ಕಾಂಗ್ರೆಸ್ ಅಲ್ಲಿ ಗೋಪಾಲ್ ಪೂಜಾರಿ ಬಂದ್ರೆ ಒಳ್ಳೇದಾಗುತ್ತೆ. ಹೌದು, ಒಳ್ಳೆ ಕೆಲಸ ಮಾಡಿದ್ರು. ಅವ್ರು ಸಹ ಒಳ್ಳೆ ರೀತಿ ಕೆಲಸ ಮಾಡಿದ್ದಾರೆ, ಆದ್ರೆ ಗೋಪಾಲ್ ಪೂಜಾರಿ ಬರುವ ಸಂಭವ ಇದೆ. ಏನು ಮಾಡಿದ್ದಾರೆ ಆದ್ರೆ ಮಾತ್ರ ಇಲ್ಲಿ ಏನಿರುತ್ತೆ, ಶಿರೂರುಪೇಟೆ ಅಂತೇಳಿ ಇಲ್ಲಿ ಒಂದು ನೀರಿನ ಒಂದು ವ್ಯವಸ್ಥೆ ಇಲ್ಲ. ಒಂದು ಲೇಡೀಸಿಗೆ ಒಂದು ಪಬ್ಲಿಕ್ ಟಾಯ್ಲೆಟ್ ಇಲ್ಲ, ಏನು ಭಾರಿ ತೊಂದರೆ ಆಗ್ತೈತಿ. ಅದಕ್ಕೇನಾದರೂ ಅದು ಯಾರಿಗೆ ಹಾಕ್ತಾರೆ ನಾವು ಹೇಳೋಕ್ಕಾಗೋದಿಲ್ಲ. ನಾವು ಕ್ಯಾಂಡಿಡೇಟ್ ಲೆಕ್ಕದಲ್ಲಿ ಯಾರು ನಿಲ್ತಾರೆ ನೋಡಬೇಕು. ಒಳ್ಳೆ ಕ್ಯಾಂಡಿಡೇಟ್ ನಿಂತರೆ ನಾವು ಅವರಿಗೆ ವೋಟ್ ಹಾಕ್ತೀವಿ. ಪಕ್ಷ ನೋಡೋದಿಲ್ಲ, ಪಕ್ಷ ನೋಡೋದಿಲ್ಲ. ಆಸ್ ಪರ್ ಕ್ಯಾಂಡಿಡೇಟ್ ಅಭಿವೃದ್ಧಿ ನೀರಿನ ವ್ಯವಸ್ಥೆ ಇಲ್ಲ ಇಲ್ಲಿ ಶಿರೂರುಪೇಟೆಯಲ್ಲಿ. ಇಲ್ಲಿ ಸುಮಾರು 30 ಅಂಗಡಿ ಇದೆ. ಒಂದು ಲೇಡೀಸ್ ಕೆಲಸಕ್ಕೆ ಇಟ್ಕೊಳ್ತಾರೆ, ಅವ್ರಿಗೆ ಟಾಯ್ಲೆಟ್ ಬಾತ್ರೂಮಿನ ವ್ಯವಸ್ಥೆನೇ ಇಲ್ಲ ಇಲ್ಲಿ ಶಿರೂರುಪೇಟೆಯಲ್ಲಿ. ಎಂತ ಅಭಿವೃದ್ಧಿ ಆಗಿದೆ ಅಷ್ಟೇನು ಆಗಿಲ್ಲ ನಮಗೆ. ಇಲ್ಲ ಇಲ್ಲ ಅಷ್ಟೇನಿಲ್ಲ, ನೀರಿನ ವ್ಯವಸ್ಥೆ, ಟಾಯ್ಲೆಟ್ ಮತ್ತು ಅಷ್ಟೇನು ಅಭಿವೃದ್ಧಿ ಇಲ್ಲ ಈ ಶಿರೂರುಪೇಟೆಯಲ್ಲಿ. ಅಂದರೆ ನಾವು ಕ್ಯಾಂಡಿಡೇಟಿನ ಲೆಕ್ಕದಲ್ಲೇ ನಾವು ವೋಟ್ ಹಾಕ್ತೀವಿ. ಒಳ್ಳೆ ಕೆಲಸ ಮಾಡಿ ಸರ್. ಈ ಬಾರಿ ಕಾಂಗ್ರೆಸ್ನಲ್ಲಿ ಚುನಾವಣೆ ತಯಾರಿ ಯಾವ ರೀತಿ ನಡೀತಾ ಇದೆ? ಪ್ರತಿ ಬೂತ್ ಮಟ್ಟದಲ್ಲಿ ನಾವು ಸಂಘಟನೆಗಳನ್ನು ಮಾಡ್ತಿದ್ದೇವೆ. ಹಾಗೆ ಪ್ರತಿ ಬೂತ್ ಮೀಟಿಂಗ್ ಇರ್ಬೋದು, ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಭೆಗಳಿರ್ಬೋದು, ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಸಭೆಗಳಿರ್ಬೋದು, ಬಹುಶಃ ಬೇರೆ ಬೇರೆ ಹಂತಗಳಲ್ಲಿ ಸಭೆಗಳನ್ನು ಮಾಡ್ತಾ ಈಗ ಮತ್ತು ಕಾಂಗ್ರೆಸ್ನಿಂದ ಬರ್ತಕ್ಕಂಥ ಗ್ಯಾರಂಟಿ ಕಾರ್ಡನ್ನು ಪ್ರತಿ ಮನೆಗಳಿಗೆ ತಲುಪಿಸ್ಲಿಕ್ಕೆ ವ್ಯವಸ್ಥೆಗಳನ್ನು ಮಾಡ್ತಾಯಿದ್ವಿ. ಅದರಿಂದ ಪ್ರತಿಯೊಬ್ಬ ಒಂದು ಮನೆಯನ್ನು ರೀಚ್ ಮಾಡುವ ಕೆಲಸ ಕಾಂಗ್ರೆಸ್ ಪಕ್ಷದಿಂದ ಆಗ್ತಾಯಿದೆ. ಅದೇ ರೀತಿ ಈ ಬಾರಿ ಬೈಂದೂರಿನಲ್ಲಿ ಕಾಂಗ್ರೆಸ್ ಗೆಲ್ಲಬಹುದಾ, ಗೆಲ್ಲಬಹುದಂತ ನಿರೀಕ್ಷೆ ಇಟ್ಕೊಳ್ಬಹುದಾ ಜನರು? ಖಂಡಿತ
ಗೋಪಾಲ್ ಪೂಜಾರು ಈ ಹಿಂದೆ 4 ಬಾರಿ ಈ ಕ್ಷೇತ್ರದ ಎಮ್ ಎಲ್ ಎ ಆಗಿ ಕೆಲಸ ಮಾಡಿದಂಥವರು. ಅವರು ಸಾಕಷ್ಟು ಅಭಿವೃದ್ಧಿಯನ್ನು ಈ ಕ್ಷೇತ್ರದಲ್ಲಿ ಮಾಡಿದಂಥವರು, ತುಂಬ ಜನಪರವಾದ ಆಡಳಿತವನ್ನು ಕೊಟ್ಟಂಥವರು ಮತ್ತು ಜನರ ಧ್ವನಿಯಾಗಿ ನಿಂತವರು, ಸಾಮಾನ್ಯ ಜನರ ಧ್ವನಿಯಾಗಿ ನಿಂತವರು ಖಂಡಿತ ಈ ಬಾರಿ ಆಯ್ಕೆ ಆಗ್ತಾರೆ ಅನ್ನುವ ವಿಶ್ವಾಸ ನಮ್ಗೆ ಖಂಡಿತ ಇದೆ. ಅದೇ ರೀತಿ ಸರ್, ಇಲ್ಲಿ ಹಾಲಿ ಶಾಸಕರು ಸುಕುಮಾರ್ ಶೆಟ್ಟಿ ಅವರು 5 ವರ್ಷದಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ, ಅವ್ರು ಮಾಡಿರುವಂಥ ಕೆಲಸ ನಿಮಗೆ ತೃಪ್ತಿ ನೀಡುತ್ತಾ? ಈಗ ಸಾಕಷ್ಟು ಬಹುಶಃ ಅಭಿವೃದ್ಧಿ ಕೆಲಸಗಳು ಸಾಕಷ್ಟು ಆಗಿದೆ, ಯಾಕಂದರೆ ರಾಜ್ಯ ಸರ್ಕಾರದಿಂದಲೂ ಅಭಿವೃದ್ಧಿ ಕೆಲಸಗಳು ಸಾಕಷ್ಟು ಆಗಿದೆ, ಆಗಲಿಲ್ಲ ಅಂತೇಳಿ ನಾವು ಹೇಳೋದಿಲ್ಲ. ಯಾಕಂದರೆ ಮಾಡಿದಂಥ ಕೆಲಸವನ್ನು ನಾವು ಒಪ್ಪಿಕೊಳ್ಳಲೇಬೇಕು. ಆದರೆ ಬಹುಶಃ ಕೆಲಸ ಮಾಡೋದಕ್ಕಿಂತ ಜಾಸ್ತಿ ಅಂದರೆ ಸರಿಯಾದ ಒಂದು ಪ್ಲ್ಯಾನ್ ಇಟ್ಕೊಂಡು ಕೆಲಸ ಮಾಡಲಿಲ್ಲ. ಅಂದರೆ ಬರೀ ಇನ್ಫ್ರಾಸ್ಟ್ರಕ್ಚರ್ ಮಾಡೋದು, ರಸ್ತೆ, ಡ್ಯಾಮು, ಬ್ರಿಡ್ಜ್ ಇರ್ಬೋದು, ಇದನ್ನೆಲ್ಲ ಮಾಡೋದು ಮಾತ್ರ ಅಭಿವೃದ್ಧಿ ಅಲ್ಲ, ಇದು ಅಭಿವೃದ್ಧಿಯ ಒಂದು ಭಾಗ ಅಷ್ಟೇ. ಜನರ ಜೀವನಮಟ್ಟ ಸುಧಾರಣೆಗೆ ಏನು ಬೇಕು ಅದನ್ನು ಮಾಡಿದರೆ ಮಾತ್ರ ನಿಜವಾದ ಅಭಿವೃದ್ಧಿ ಮಾಡಿದಾಗ ಆಗ್ತದೆ. ಜನರು ಸ್ವತಂತ್ರವಾಗಿ ಬದುಕಲಿಕ್ಕೆ ಏನು ಬೇಕು ಅದನ್ನು ಆ ಬದುಕುವಂಥ ಅವಕಾಶವನ್ನು ಮಾಡಿಕೊಟ್ಟರೆ ಮಾತ್ರ ಅದು ನಿಜವಾದ ಅಭಿವೃದ್ಧಿ ಆಗ್ತದೆ. ಬಟ್ ಆ ಅಭಿವೃದ್ಧಿ ಇವತ್ತು ಆಗಲಿಲ್ಲ. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆದರೂ ಸಹ ಈ ನಾನೇನು ಹೇಳ್ತಿದ್ದೀನಿ ಈ ಮಟ್ಟದ ಅಭಿವೃದ್ಧಿ ನಮ್ಮಲ್ಲಿ ಆಗಲಿಲ್ಲ. ಯಾಕಂತೇಳಿದರೆ ಪ್ರತಿಯೊಂದು ಬೆಲೆ ಏರಿಕೆ ಇರ್ಬೋದು, ಜನರನ್ನು ಕಂಗೆಡಿಸಿಬಿಟ್ಟಿದೆ. ಆದ್ದರಿಂದ ಜನ ಅಥವಾ ಭ್ರಷ್ಟಾಚಾರಗಳಿರ್ಬೋದು, ಇವತ್ತು ತಾವು ಎಲ್ಲಿ ನೋಡಿದ್ರು ಭ್ರಷ್ಟಾಚಾರ ತಾಂಡವಾಡ್ತಿದೆ. ಈ ಭ್ರಷ್ಟಾಚಾರದಿಂದಲಾಗಿಯೇ ಬಹುಶಃ ಜನ ಇವತ್ತು ರೋಸಿ ಹೋಗ್ತಕ್ಕಂಥ ವ್ಯವಸ್ಥೆಗೆ ನಾವು ಹೋಗಿ ತಲುಪಿದ್ದೇವೆ. ಆದ್ದರಿಂದ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಪಕ್ಷ ಸರ್ಕಾರವನ್ನು ರಚಿಸುತ್ತದೆ ಅಂತೇಳಿ ಖಂಡಿತ ನಾವು ಆತ್ಮವಿಶ್ವಾಸದಲ್ಲಿ ಇವತ್ತಿದ್ದೇವೆ. ಸರ್, ಅದೇ ರೀತಿ ಜನರು ಯಾಕೆ ಕಾಂಗ್ರೆಸ್ಗೆ ಓಟ್ ಹಾಕಬೇಕು? ಮತ್ತೇನಿಲ್ಲ, ಈಗ BJP ಸಾಕಷ್ಟು ನಾವು ನೋಡ್ತಾ ಇದ್ದೇವೆ, ಸಾಕಷ್ಟು ಸಮಯದಿಂದ ಸಾಕಷ್ಟು ಓಟನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಅಥವಾ ಬೇರೆ ಬೇರೆ ಆಡಳಿತ ವ್ಯವಸ್ಥೆಗಳು ತಗೊಳ್ತಾ ಇದೆ. ಆದರೆ ಧಾರ್ಮಿಕ ಭಾವನೆಗಳನ್ನು ಕೆರಳಿಸಿ ಅದನ್ನು ಬಳಸ್ಕೊಂಡು ನಾವು ಅಧಿಕಾರವನ್ನು ಹಿಡಿದ್ರೆ ಅದು ಶಾಶ್ವತವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ನಿಜವಾಗಿ ಯಾವ ನಾವು ಜನಪರ ಕೆಲಸ ಮಾಡ್ತೇವೆ ಅದು ಮಾತ್ರ ನಮಗೆ ಶಾಶ್ವತವಾಗಿ ಕೈ ಹಿಡಿತದೆ. ಬಿಟ್ಟರೆ ನಾವು ಬೇರೆ ಬೇರೆ ಯುವ ಮತದಾರರನ್ನು ಸೆಳೆಯಲಿಕ್ಕೆ ಬೇರೆ ಬೇರೆ ತಂತ್ರಗಾರಿಕೆಗಳನ್ನು ಬಳಸಿ ಧಾರ್ಮಿಕ ಭಾವನೆಗಳನ್ನು ಪ್ರದರ್ಶಿಸಿ ಆಡಳಿತ ಮಾಡಿದರೆ ಶಾಶ್ವತ ನೆಲೆ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಏನಿದ್ರೂ ಕೊನೆಗೆ ನಮಗೆ ಬರುವುದು ನಮ್ಮ ಜನಪರ, ಜನಸಾಮಾನ್ಯರ ನಡುವೆ ಅವರಿಗೆ ಬೇಕಾದಂಥ ಸಹಾಯವನ್ನು ಮಾಡ್ತಾ ಜನಪರ ಆಡಳಿತವನ್ನು ಮಾಡಿದರೆ ಮಾತ್ರ ನಮಗೆ ಕಾಯಂ ನೆಲೆಯನ್ನು ಕಂಡುಕೊಳ್ಬಹುದು. ಸರ್, ಒಂದು ವೇಳೆ ಬೈಂದೂರಲ್ಲಿ ಕಾಂಗ್ರೆಸ್ ಬಂದರೆ ಮುಂದೆ ಏನೆಲ್ಲ ಅಭಿವೃದ್ಧಿ ಮಾಡ್ತೀರಾ ನಿಮ್ಮ ಪಕ್ಷದವರು ಸೇರಿ? ಬಹುಶಃ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಬಾಕಿ ಇದೆ. ನಾನು ಇವಾಗಲೇ ಹೇಳಿದಾಗೆ ಅಭಿವೃದ್ಧಿ ಒಂದು ಭಾಗ ಇನ್ಫ್ರಾಸ್ಟ್ರಕ್ಚರ್, ಆ ಇನ್ಫ್ರಾಸ್ಟ್ರಕ್ಚರ್ ಬಿಟ್ಟು ಜನರ ಜೀವನಮಟ್ಟ, ಇಲ್ಲಿ ಸಾಕಷ್ಟು ಉದ್ಯೋಗಾವಕಾಶದ ಕೊರತೆ ಇದೆ. ಅಂದರೆ ಇಲ್ಲಿನ ಯುವ ಜನಾಂಗ ಎಲ್ಲ ಇವತ್ತು ಬೇರೆ ಕಡೆ ವಲಸೆ ಹೋಗುವಂಥ ಪರಿಸ್ಥಿತಿಯಲ್ಲಿ ಇವತ್ತು ನಾವಿದ್ದೇವೆ. ಇಲ್ಲಿ ಬಹುಶಃ ಸಾಕಷ್ಟು ಉದ್ಯಮಗಳು ಬರಬೇಕು, ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜ್ ಅಂತವ್ರು ಬರಬೇಕು. ಬಹುಶಃ ನಮ್ಮ ಪ್ರತಿಭೆಗಳು ಇವತ್ತು ಪ್ರತಿಭಾ ಪಲಾಯನ ಆಗ್ತಕ್ಕಂಥ ವ್ಯವಸ್ಥೆಯಲ್ಲಿದ್ದೇವೆ. ನಮ್ಮೂರಿನ ಪ್ರತಿಭೆಗೆ ನಮ್ಮೂರಲ್ಲೇ ಅವಕಾಶ ಕೊಡುವಂಥದ್ದು. ಇನ್ಫ್ರಾಸ್ಟ್ರಕ್ಚರ್ ಖಂಡಿತ ಇನ್ನು ಸಾಕಷ್ಟು ರಸ್ತೆಗಳಾಗಬೇಕಾಗಿದೆ, ಸೇತುವೆಗಳಾಗಬೇಕಾಗಿದೆ, ಡ್ಯಾಮ್ಗಳಾಗಬೇಕಾಗಿದೆ. ಅದನ್ನು ಪೂರ್ತಿ ವ್ಯವಸ್ಥೆ ಮಾಡೋದ್ರ ಜೊತೆಯಲ್ಲಿ ಜನರ ಏನು ಹೇಳಿದೆ, ಜನರ ಜೀವನಮಟ್ಟ ಸುಧಾರಣೆಗೆ ಏನು ಬೇಕು ಅಥವಾ ಉತ್ತಮ ಬದುಕನ್ನು ಕಟ್ಕೊಳ್ಳಿಕ್ಕೆ ಏನು ಬೇಕು, ಹಾಗೆ ವಿದ್ಯೆ ಉನ್ನತ ವ್ಯಾಸಂಗವನ್ನು ಮಾಡಲಿಕ್ಕೆ ಏನು ಬೇಕು ಅದೆಲ್ಲ ವ್ಯವಸ್ಥೆಗಳನ್ನು ಮಾಡಿದರೆ ಮಾತ್ರ ಸಂಪೂರ್ಣ ಪರಿಪೂರ್ಣಗೊಂಡಾಗ್ತದೆ. ಆ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದರೆ ಮಾನ್ಯ ಗೋಪಾಲ್ ಪೂಜಾರಿಯವರು ಉಸ್ತುವಾರಿಯಲ್ಲಿ ಬಹುಶಃ ಇಂಥ ಕೆಲಸಗಳು ಮಾಡಲಿಕ್ಕೆ ನಾವೆಲ್ಲರೂ ಅವ್ರ ಜೊತೆಗೂಡಿ ಅವ್ರಿಗೆ ಸಲಹೆಯನ್ನು ಕೊಡ್ತೇವೆ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ. ಓಟ್ ಯಾರು ನಮ್ಗೆ ಒಳ್ಳೇದು ಮಾಡ್ರೆ ಅವ್ರಿಗೆ ಆಗ್ತವೆ, ಇಲ್ಲಿ ವ್ಯಾಪಾರ ಮಾಡಿದವರಿಗಿಲ್ಲ ಓಟ್ ಗೆದ್ಕೋ ಅಪ್ರಾಗಂತ ತಂದಿರಲ್ಲ. ಕಡಿಕೆ ನಿಮ್ಗೆ ಸರಿ ಮಾಡ್ತಂತ ಓಟ್ ಹಾಪ್ರಾಗೆ ಕಡಿಕೆ ಯಾರಿಗೂ ಎಂಥದ್ದು ಇಲ್ಲ, ಮಾತಾಡ್ಸೋದಿಲ್ಲ ಬಡವ್ರ ಬಗ್ಗೆ, ಯಾರು ಎಂಥದ್ದು ಮಾಡೋದಿಲ್ಲ. ಹಾಂ, ದಂಡ ಇದ್ದರೆ ಮಾತ್ರ ದುಡ್ಡು, ನಮ್ಗೆ ಎಂತ ಇದ್ದಿಲ್ಲ, ಬಡವ್ರಿಗೆ ಎಂತ ಇತ್ತು ಎಂಥದ್ದಿಲ್ಲ. ಓಟ್ ಹಾಕೋ ನಿಮ್ಗೆ ಅದೇ ಮತ್ತೆ ಇದೆ ಮತ್ತೆ ಅಂತ ಅಂಗಡಿ ಮೇಲೆ ಏನು ಕೇಳಿದಲ್ಲ, ಗ್ಯಾಸಿನ ಬೇಕು ಕೇಳಿದಲ್ಲ, ಎಲ್ಲ ರೇಟ್ ಜಾಸ್ತಿ ಎಂತ ಮಾಡುದೆ. ನಮ್ಮನ್ನ ಯಾರಿಗೆ ಇದು ಮಾಡ್ರೆ ಒಳ್ಳೇದು ಮಾಡ್ರೆ ಅವ್ರಿಗೆ ನಾವು ಓಟ್ ಹಾಕ್ತೀವಿ, ಯಾರಂದ ಅವ್ರಿಗೆ ಇವ್ರು ಅಂತ ಹೇಳೋಕೆ ಹಚ್ಚಲ್ಲ ಮಗ. ನಮ್ಗೆ ಇದು ಮಾಡ್ಕೊಳ್ಳಿ ಬಡಬಗ್ರ ಬಗ್ಗೆ ಸಹಾಯ ಮಾಡ್ಕೆ ಒಟ್ಟು ಇದಾರು ಸಹಾಯ. ಮಾರ್ಕೆಟಾಗಂತೂ ಬೇಡ, ಮಾರ್ಕೆಟ್ ಸುದ್ದಿ ಹೇಳೋದೇ ಇಲ್ಲ ನಾವು. ಅದೇ ಯಾರಿಗಾಯ್ತು ಅಂತ ಹೇಳೋಕೆ ಹಚ್ಚಲ್ಲ. ಎಲ್ಲಿ ಇಲ್ಲ ಕುಮಾರ್ ಶೆಟ್ಟಿ, ನಮ್ಮೂರಾಗಿ ಕುಮಾರ್ ಶೆಟ್ಟಿ ಇಲ್ಲ, ನಾವು ಎಡ್ತಿದ್ದಾರೆ ಎಂತ ಕೆಲಸ, ಎಂತ ಕೆಲಸ ಮಾಡಿರ ಅವ್ರ ಮನೆಗೆ ಅವ್ರು ಕೆಲಸ ಮಾಡ್ಕೊಂಡಿಬ್ರು, ಯಾರಿಗೆ ಎಂತ ಮಾಡಿರೋ ನಮ್ಗೆ ಗೊತ್ತಿಲ್ಲ. ಕಡೆ ನಮ್ಮ ಕಾಲ ಎಂತ ಮಾಡಿಲ್ಲ, ಬಡಬಗ್ರ ಬಗ್ಗೆ ಓಟ್ ಆಪ್ರೊಳಗೆ ಎಲ್ಲ ಹೇಳ್ಕೊಂತ ಹತ್ರ ನಾವು ಅದೇ ಮಾಡ್ತೋ ಇದೇ ಮಾಡ್ತೋ ಅಂತ. ಓಟ್ ಆದ್ಮೇಲೆ ಅವ್ರನ್ನ ತಿರುಗಿ ಅಂಬ್ಕತ್ತಲ್ಲ, ಅವ್ರದ್ದು ಅಡ್ಡರೆ ನಾವು ಬಡವ್ರಿ, ನಮಗೇನು ಎಂಥದ್ದಿಲ್ಲ, ಬಡವ್ರಿಗೆ ಯಾರು ಎಂತ ಮಾಡೋದಿಲ್ಲ. ಹೌದು ಹೇಳಿ ಮಾತ್ರ ಓಟ್ ಹಾಕೋರೊಳಗೆ ಅದೇ ಮಾಡ್ತೆ ಇದೇ ಮಾಡ್ತೆ ಅಂತ, ಎಂತ ಮಾಡೋದಿಲ್ಲ, ಎಂತ ಮಾಡ್ತದೆ, ಏನು ಮಾಡೋದಿಲ್ಲ, ಹೇಳಿ ಹಾಪ್ರಿ ಅಷ್ಟೇ. ಈ ಓಟ್ ಆಪ್ರ ಮಾತ್ರ ಎಲ್ಲ ನಕ್ಕುಳೆಲ್ಲ ಎದ್ಕೊಂಡುತ್ತೆ ಓಟ್ ಆಪ್ರೊಳಗೆ, ಕಡೆಗೆ ಯಾರೂ ಮಾತಾಡ್ಸೋದಿಲ್ಲ. ಹಿಂಗೆ ದೂಡ್ಕೊಂತ ಹತ್ತು ಮಾಡ್ತಾರೆ, ಯಾರು ಇಲ್ಲ ಬಡಬೇಕಾದ್ರೆ, ದುಡ್ಡಿದ್ದರ ಬದ್ದಿಗೆ ಹಬ್ಬ ಹತ್ತು, ದುಡ್ಡಿಲ್ಲದ ಬದ್ದಿಗೆ ಯಾರು ಇಲ್ಲ. ನಾವು ಕೂಲಿ ಮಾಡಿದ್ರೆ 10 ರೂಪಾಯಿ ದುಡ್ಕೊತೀವಿ ತಪ್ಪುತ್ತೆ ನಮಗೆ ಇಲ್ಲ. ಯಾರಿಗೂ ಹಾಕೋದಿಲ್ಲ, ನಾವು ಕೈ ಕೊಯ್ಕೊಂಡೆ ಕಣೆ, ಯಾರಿಗೂ ಹಾಕೋದಿಲ್ಲ ಒಟ್ಟು, ಯಾರಿಗೂ ಹಾಕೋದಿಲ್ಲ, ಎಂತ ಅರ್ವ ಇಲ್ಲಿ ಹಾಕೋದಿಲ್ಲ, ಹಾಕೋದು ಯಾರಿಗೂ ಹಾಕೋದಿಲ್ಲ, ನಾವು ಕೈ ಕೊಯ್ಕೊಂಡೆ ಅಂತ ದುಡ್ಡು ಕೊಟ್ಟರೆ ನಮಗೆ ಅಂತದ ಹಾಕೋದಿಲ್ಲ.
ಸರ್, ಈ 5 ವರ್ಷದಲ್ಲಿ ಬೈಂದೂರು ಕ್ಷೇತ್ರದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ? ಈಗ ಬೈಂದೂರು ಕ್ಷೇತ್ರದಲ್ಲಿ 5 ವರ್ಷದ ಸಾಕಷ್ಟು ಬದಲಾವಣೆಗಳಾಗಿವೆ, ಅಭಿವೃದ್ಧಿಗಳಾಗಿವೆ. ಏಕೆಂದರೆ ನಮ್ಮ ಎಂ ಪಿ ಅವರು ಬಿ ವೈ ರಾಘವೇಂದ್ರ ಅವರು, ಅವರ ದೃಶ್ಯ ಅವರು ಇದ್ದಾಗ ಹೆಚ್ಚು ಅಭಿವೃದ್ಧಿಯಾದದ್ದು. ಅವರು ಎಂ ಪಿ ಆದಾಗ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಇಲ್ಲಿ ಮಾಡಿದ್ದಾರೆ. ಯಾಕಂದರೆ ಅವರ ಸ್ವಕ್ಷೇತ್ರ ಅನ್ನುವಂಥದ್ದು ಶಿವಮೊಗ್ಗ ಬರ್ತದೆ. ಈ ಬೈಂದೂರು ಅದಕ್ಕೆ ಸೇರಿಕೊಂಡು ಇರುವುದರಿಂದಾಗಿ ಅವರು ಬೈಂದೂರನ್ನು ಸಾಕಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ಹಲವಾರು ಕಾರ್ಯಗಳನ್ನು ಮಾಡಿದ್ದಾರೆ, ಹಲವು ಕಾಮಗಾರಿಗಳಾಗಿವೆ. ಇವತ್ತು ತಾಲೂಕು ಗೋಪಾಲ ಪೂಜರಿದ್ದಾಗಲೇ ಸ್ಯಾಂಕ್ಷನ್ ಆಗಿದ್ದಂಥದ್ದು, ಈಗ ಅದು ಕಂಟಿನ್ಯೂ ಆಗಿ ತಾಲೂಕಾಗಿ ಉದ್ಘಾಟನೆಗೊಂಡಿದೆ, ಅದೀಗ ಕಾರ್ಯರೂಪಕ್ಕೆ ಬಂದಿದೆ. ನ್ಯಾಯಾಲಯ ಆಗಿದೆ. ಈ ನ್ಯಾಯಾಲಯದ ಅಗತ್ಯ ತುಂಬ ತುಂಬ ಇತ್ತು ಜನರಿಗೆ. ಯಾಕಂದರೆ ಇನ್ನು ತೂದಳ್ಳಿಯಿಂದ ಕುಂದಾಪುರಕ್ಕೆ ಹೋಗಬೇಕಿತ್ತು. ತೂದಳ್ಳಿ ಶಿರೂರು ತುಂಬ ದೂರದಿಂದ ಹೋಗುವಂಥ ಅಂಥ ಕಷ್ಟದಲ್ಲಿರುವ ಸಂದರ್ಭದಲ್ಲಿ ನ್ಯಾಯಾಲಯ ಪೂರ್ಣ ಪ್ರಮಾಣದಲ್ಲಿ ಆಗಿದೆ. ಈಗ ಅದು ಜನರಿಗೆ ಅನುಕೂಲ ಆಗಿದೆ. ಪಟ್ಟಣ ಪಂಚಾಯತ್ ಆಗಿರುವಂಥದ್ದು ಅನಾನುಕೂಲವಾಗಿದೆ, ಅನುಕೂಲವಾಗಿದೆ. ಈಗ ಅನಾನುಕೂಲ ಅಂದರೆ ಅಕ್ರಮ ಸಕ್ರಮದ್ದಾಗುವುದಿಲ್ಲ, ಕೆಲವೊಂದು ದಾಖಲಾತಿಗಳು ಬೇಗ ತ್ವರಿತವಾಗಿ ಆಗುವುದಿಲ್ಲ. ಯಾಕಂದರೆ ತುಂಬ ಸಮಸ್ಯೆಗಳಿದೆ ಜನರಿಗೆ. ಯಾಕಂದರೆ ವೇಗವಾಗಿ ಯಾವುದೇ ಕೆಲಸಗಳಾಗುವುದಿಲ್ಲ. ಮತ್ತು ಪಟ್ಟಣ ಪಂಚಾಯತ್ದಾಗ ಟ್ಯಾಕ್ಸ್ ಹೆಚ್ಚಾಗ್ತದೆ, ತೆರಿಗೆ ಸಹಜವಾಗಿ ಹೆಚ್ಚಾಗ್ತದೆ, ಅದು ಕೂಡ ಸಮಸ್ಯೆ ಜನರಿಗೆ. ಜನರಿಗೆ ಯಾವುದೇ ರೀತಿ ದಾಖಲೆ ಪತ್ರಗಳನ್ನು ಸರಿಪಡಿಸ್ಕೊಳ್ಬೇಕು, 94C ಅಂಥ ಸಮಸ್ಯೆಗಳು ತುಂಬ. ಅಕ್ರಮ ಸಕ್ರಮದಲ್ಲಿ ಯಾವುದೇ ಜಾಗಗಳು ಸ್ಯಾಂಕ್ಷನ್ ಆಗುವುದಿಲ್ಲ. ಯಾಕಂದರೆ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಕ್ರಮ ಸಕ್ರಮಗಳು ಆಗುವುದಿಲ್ಲ, ಅದು ಸ್ಯಾಂಕ್ಷನ್ ಆಗುವುದಿಲ್ಲ. ಹಾಗೆ ತಾಲೂಕಾಗೂ ಆಗಿರುವುದರಿಂದ ಮತ್ತು ಪಟ್ಟಣ ಪಂಚಾಯತ್ ಅಭಿವೃದ್ಧಿಯಾಗಿದೆ ಕ್ಷೇತ್ರದಲ್ಲಿ, ಈಗ ಎಲ್ಲ ರೀತಿಯ ಅಭಿವೃದ್ಧಿಯಾಗಿದೆ. ಆದರೆ ಈಗ ನೋಡಿ, ತಾಲೂಕು ಪಂಚಾಯತ್ ಕಟ್ಟಡ ಅಲ್ಲಿ ಜಾಗವೇ ಇಲ್ಲ. ತಾಲೂಕಾಗಿದೆ, ತಾಲೂಕು ಪಂಚಾಯತ್ ಕಟ್ಟಡ ಆಗಿದೆ, ಜಾಗವೇ ಇಲ್ಲ. ಹಾಗೆ ಇನ್ನು ತಾಲೂಕು ಆಫೀಸ್ ಕಟ್ಟಡ ಇನ್ನೂ ನಿರ್ಮಾಣ ಹಂತದಲ್ಲೇ ಇದೆ. ಆದರೂ ಕೂಡ ಅದೀಗ ಉದ್ಘಾಟನೆ ಮಾಡಬೇಕು, ಯಾಕಂದರೆ ಚುನಾವಣೆ ಬಂತು. ಚುನಾವಣೆಯ ದೃಷ್ಟಿಯಲ್ಲಿ ಅವರಿಗೆ ಉದ್ಘಾಟನೆ ಮಾಡಬೇಕು. ಯಾಕಂದರೆ ಮಾಡಿಯೇ ಮಾಡ್ತಾರೆ, ಯಾವ ಪಾರ್ಟಿಯವರಾದರೂ ಅದನ್ನು ಉದ್ಘಾಟನೆ ಮಾಡಿಯೇ ಮಾಡ್ತಾರೆ. ಯಾಕಂದರೆ ಅವ್ರು ಚುನಾವಣೆಗೆ ಹೋಗಬೇಕು, ಜನರ ದೃಷ್ಟಿಯಲ್ಲಿ ಅವ್ರು ಮಾಡಿದ್ದಾರೆ ಅಂತ ಗೊತ್ತಾಗಬೇಕಲ್ಲ. ಹಾಗಾಗಿ ತಾಲೂಕು ಆಫೀಸ್ ಕಟ್ಟಡ, ಈಗ ತಾಲೂಕು ಆಫೀಸ್ ಕಟ್ಟಡ ತುಂಬ ದೊಡ್ಡ ಮಟ್ಟದಲ್ಲಿ ಆಗಿದೆ, ಸುಂದರವಾಗಿ ಆಗಿದೆ. ಕಾಮಗಾರಿ ಎಷ್ಟು ಒಳ್ಳೆ ಆಗಿದೆ ನಂತರದ ಪ್ರಶ್ನೆ. ಇನ್ನು ಕೆಲವು ರಸ್ತೆಗಳು, ಈಗ ನಮ್ಮ ಬೈಂದೂರಿನ ಒಳಭಾಗದ ರಸ್ತೆಗಳು ತಡವಾಗಿ ಆದರೂ ಈಗ ಆಗಿದೆ. ಆದರೆ ಅದೆಷ್ಟು ಒಳ್ಳೆಯ ಕಾಮಗಾರಿ ಎಂಬುದು ಮುಖ್ಯ, ಕಳಪೆ ಎಂಬ ಆರೋಪ ಈಗಲೇ ಕೇಳಿ ಬರ್ತಾ ಇದೆ. ಹಾಗಾಗಿ ಇದೆಲ್ಲ ದೃಷ್ಟಿಯಲ್ಲಿ ಸುಕುಮಾರ ಶೆಟ್ಟರ ಕಾಲದಲ್ಲಿ ಅಭಿವೃದ್ಧಿಗಳಾಗಿವೆ. ಆದರೆ ಸಸೂತ್ರವಾಗಿ ಎಲ್ಲ ರೀತಿಯಲ್ಲಿಯೂ ಪರ್ಫೆಕ್ಟ್ ಆಗಿದೆಯೋ ನೋಡಬೇಕು. ಯಾಕಂದರೆ ಕಾಮಗಾರಿ ಎಷ್ಟು ಮಟ್ಟಕ್ಕೆ ಉತ್ತಮ ಆಗಿದೆ, ಅದು ಜನರಿಗೆ ಅದರಿಂದ ಏನು ಅನುಕೂಲ ಆಗಿದೆ, ಅದನ್ನೆಲ್ಲ ಜನರು ತೀರ್ಮಾನ ಮಾಡಬೇಕಾಗಿದೆ. ಮುಂದಿನ ಚುನಾವಣೆಯಲ್ಲಿ ಇರುವುದೇ ಅದು, ಅಭಿವೃದ್ಧಿ ಕಾರ್ಯಕ್ರಮಗಳು ಹಾಗೂ ಜನರಿಗೆ ಏನು ಅನುಕೂಲತೆ ಆಗಿದೆ ಅದರ ದೃಷ್ಟಿಯಲ್ಲಿ ಜನರು ನಿರ್ಧಾರ ಮಾಡಬೇಕಾಗಿದೆ. ಯಾವ ವ್ಯಕ್ತಿಯನ್ನು ಆರಿಸಬೇಕು ಅನ್ನುವಂಥದ್ದು ಈಗಾಗಲೇ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ಇನ್ನೂ ಆರಂಭ ಆಗಲಿಲ್ಲ. ಆದರೂ ಪ್ರಚಾರ ಕಾರ್ಯಗಳು ನಡೀತಾ ಇದೆ. ಎಲ್ಲ ಏರಿಯಾಗಳಿಗೆ ಈ ಅಭ್ಯರ್ಥಿ ಆಗುವವರು ಹೋಗ್ತಾ ಇದ್ದಾರೆ, ಜನರನ್ನು ಓಲೈಸ್ತಾ ಇದ್ದಾರೆ. ಅದು ಜನರ ನಿರ್ಧಾರ ಏನು ಬೇಕಂತ ಹೇಳಿದರೆ, ತಾಲೂಕು ಮಟ್ಟದಲ್ಲಿ ಈಗ ಬೈಂದೂರು ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿಯಾಗಿದೆ ಆ ಬಗ್ಗೆ ಅವರು ಯೋಚನೆ ಮಾಡಬೇಕಾಗಿದೆ, ಚಿಂತನೆ ನಡೆಸಬೇಕಾಗಿದೆ. ಇದರಿಂದ ಇನ್ನಷ್ಟು ಅಭಿವೃದ್ಧಿ ಮಾಡ್ಬೋದಿತ್ತು, ಮತ್ತಷ್ಟು ಅಭಿವೃದ್ಧಿ ಮಾಡ್ಬೋದಿತ್ತು, ಮತ್ತು ಸಮರ್ಪಕವಾಗಿ ಮಾಡ್ಬೋದಿತ್ತು ಅನ್ನುವಂಥ ಪ್ರಶ್ನೆ ಇದೆ. ಎಷ್ಟು ಸಮರ್ಪಕ ಮಾಡಿದ್ದಾರೆ ಎಂಬುದೇ ಪ್ರಶ್ನೆ. ಆ ಪ್ರಶ್ನೆಯಲ್ಲೇ ಜನರು ಈಗ ಮತ ಚಲಾಯಿಸಬೇಕಾಗಿದೆ. ಮತ್ತು ಕೆಲವೊಂದು ಅಜೆಂಡಾಗಳಿರ್ತವೆ ಪಾರ್ಟಿದು, ಪಕ್ಷದ್ದು, ಅದೆಲ್ಲ ಅಜೆಂಡಾಗಳು ಕೆಲಸ ಮಾಡ್ತವೆ. ಜಾತಿಯ ಲೆಕ್ಕಾಚಾರಗಳಿವೆ ಇಲ್ಲಿ. ಬಣ್ಸು ಮತ್ತು ಬಿಲ್ಲವಾಸ್ ಹೆಚ್ಚಿದೆ ವೋಟರ್ಸ್. ಈಗ ಬಣ್ಸು ಕ್ಯಾಂಡಿಡೇಟೇ ಮಾಡಿದಾಗ ಮತ್ತು ಬಿಲ್ಲವಾಸ್ ಮಾಡಿದಾಗ ತುಂಬ ನೇರ ಸ್ಪರ್ಧೆ ಆಗ್ತದೆ. ಯಾಕಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಬಣ್ಸಿದ್ದಾರೆ, ಹೆಚ್ಚಿನ ಪ್ರಮಾಣದಲ್ಲಿ ಪೂಜಾರಿಸಿದ್ದಾರೆ ಬಿಲ್ಲವಾಸ್. ಹಾಗಾಗಿ ಅಂಥ ಅಭ್ಯರ್ಥಿಗಳನ್ನೇ ಈ ಪಕ್ಷಗಳು ಆಯ್ಕೆ ಮಾಡ್ತವೆ. ಜಾತಿ ನೋಡಿ ಮತ್ತು ಹಣದ ಬಲ. ಯಾವ ಅಭ್ಯರ್ಥಿಯಲ್ಲಿ ಹಣ ಉಂಟು, ಆತನಲ್ಲಿ ಒಂದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಲಿಕ್ಕೆ ತಾಕತ್ತುಂಟ, ಅಂಥ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತಾರೆ ಪಕ್ಷದವರು. ಯಾವುದೇ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಇಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವನು ಒಂದು ಪಂಚಾಯತ್, ಗ್ರಾಮ ಪಂಚಾಯತ್ ಸ್ಪರ್ಧೆ ಮಾಡಬೇಕಿದ್ರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗ್ತದೆ, ಓಲೈಸಬೇಕಾಗ್ತದೆ ಹಣ ಕೊಟ್ಟು. ಮತ್ತು ಯಾವುದೇ ಶಾಸಕರಾಗಲಿ ಯಾರೇ ಆಗಲಿ ಎಷ್ಟೇ ಅಭಿವೃದ್ಧಿ ಮಾಡಿದರೂ ಆ ಸಂದರ್ಭದಲ್ಲಿ ಖರ್ಚು ಮಾಡೋದನ್ನು ಮಾಡಲೇಬೇಕು. ಯಾಕಂದರೆ ಇದೇನು ಅವರೇನು ದಾಖಲೆ ಇಟ್ಕೊಂಡು ಖರ್ಚು ಮಾಡೋದಿಲ್ಲ ಅಭ್ಯರ್ಥಿಗಳು. ಅವ್ರೇನು ಮಾಡ್ತಾರೆ ಅಂತ ಹೇಳಿದರೆ ಖರ್ಚು ಮಾಡೋದನ್ನು ತೋರಿಸ್ದೆ ಖರ್ಚು ಮಾಡ್ತಾರೆ ಅಷ್ಟೇ. ಮಾಡಲಿಕ್ಕೆ ಕೋಟ್ಯಾಂತರ ರೂಪಾಯಿ ಮಾಡ್ತಾರೆ. ಯಾಕಂದರೆ ಅದೊಂದು ರಾಜಕೀಯ ಅನ್ನೋದು ಆ ಸ್ಥಿತಿಗೆ ಬಂದಿದೆ. ಹಾಗಾಗಿ ಜನರ ಚಿಂತನೆ ಏನಾಗಬೇಕು ಅಂತ ಹೇಳಿದರೆ, ಯಾರು ಹೆಚ್ಚು ಒಳ್ಳೆ ಕೆಲಸ ಮಾಡಿದ್ದಾರೆ ಅವರನ್ನು ಆಯ್ಕೆ ಮಾಡುವಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರುವಂಥದ್ದು. ಬೈಂದೂರಿನ ದೃಷ್ಟಿಯಲ್ಲಿ ಅಭಿವೃದ್ಧಿ ಆಗಿದೆ,
ಅಥವಾ ಎಷ್ಟು ಸಮರ್ಪಕವಾಗಿ ಆಗಿದೆ ಎನ್ನುವ ನಿಟ್ಟಿನಲ್ಲಿ ಜನರು ಚಿಂತನೆ ಮಾಡಬೇಕಾಗುತ್ತೆ. ನಾವು ಯಾರಿಗಂದು ಹೇಳುವುದಿಲ್ಲ, ನೋಡ್ಬೇಕು ಜನ ಯಾರು ಒಳ್ಳೆ ಪಕ್ಷ ಅನ್ನೋದೇ, ಪಕ್ಷ ಯಾವುದು ಅದಿದೆ ಅಂತ ಹೇಳುವುದಿಲ್ಲ, ಯಾರನ್ನು ಬಿಟ್ಕೊಡೋದಿಲ್ಲ. ಇಬ್ಬರು ಬೇಕಲ್ಲ, ನೋಡ್ಬೇಕು ನಮ್ಗೆ ಯಾವ್ದು ಇದಾಗತ್ತೆ, ಜನ ಇಲ್ಲಿ ಯಾವ ಥರ ಇದ್ದಿದ್ರು ಅಂತ ಹೇಳಿ. ಬೈಂದೂರೆಲ್ಲ ಒಳ್ಳೆ ಇತ್ತು, ಬಿ ಜೆ ಪಿ ಎಲ್ಲ ಒಳ್ಳೆ ಇತ್ತು, ಒಳ್ಳೆ ಕೆಲಸ ಎಲ್ಲ ಮಾಡಿದ್ರು. ಈಗ ತೊಂದರೆ ಇಲ್ಲ. ಐದು ವರ್ಷ ಇಲ್ಲಿ ಈಗ ರೋಡೆಲ್ಲ ಇದು ಮಾಡಿದ್ರಲ್ಲ, ಕೆಲವು ಕಾಮಗಾರಿ ಎಲ್ಲ ಮೊದಲೆಲ್ಲ ಹಾಗೆ ಇದ್ದದ್ದು ಪೆಂಡಿಂಗ್ ಇದ್ದದ್ದೆಲ್ಲ ಆಗಿದೆ ಆಲ್ಮೋಸ್ಟ್ ಆಗಿದೆ. ಆದರೆ ಇದು ತೊಂದರೆ ಇಲ್ಲ, ಬಿ ಜೆ ಪಿಗೆ ಇದ್ರಾಗ ಇದು ತೊಂದರೆ ಇಲ್ಲ. ನೆಕ್ಸ್ಟ್ ನೋಡ್ಬೇಕು ಯಾವ ಥರ ಆಗ್ತದೆ. ಬೈಂದೂರು ಕ್ಷೇತ್ರದಾಗ ಗೋಪಾಲ್ ಪೂಜಾರಿ. ಇಲ್ಲ ಗೋಪಾಲ್ ಪೂಜಾರಿ, ಹಾಂ ಅವ್ರು ನಮ್ಮ ಕ್ಷೇತ್ರಕ್ಕೆ ಒಳ್ಳೆ ಇದು ಮಾಡಿದ್ರು, ಕೆಲಸ ಮಾಡಿದ್ರು, ತುಂಬ ಕೆಲಸ ಮಾಡಿದ್ರು, ಅದಕ್ಕೋಸ್ಕರ ಏನೋ ಅವ್ರನ್ನೇ ಆರಿಸ್ಬೇಕಂತ ಇದ್ದು. ಬರಲೇಬೇಕು, ಎಲ್ಲ ಕೆಲಸನೂ ಮಾಡಿಕೊಟ್ಟಿರಲ್ಲ ನಮಗೆ. 70 ವರ್ಷದ ಹಿಂದಿಂದಲ್ಲ ನಾವು ತಗೊಂಡ್ರೆ ಆಗೋದಿಲ್ಲಮ್ಮ. ಈಗ ನಮ್ಮ ಕ್ಷೇತ್ರಕ್ಕೆ ಯಾರು ಬೇಕು ಅವ್ರನ್ನ ಆರಿಸ್ಬೇಕಲ್ಲ ನಮ್ಮ. ನಾವು ಕಾಂಗ್ರೆಸ್ಸನ್ನೇ ಆರಿಸ್ತೀವಿ. ಹ್ಞೂ ಗೋಪಾಲ್ ಪೂಜಾರಿ ಡೆಫಿನೆಟ್ಲಿ. ಬೈಂದೂರು ಕ್ಷೇತ್ರಕ್ಕೆ ಈ ಸಲ ಯಾರು ಬಂದರೆ ಒಳ್ಳೆಯದು ನಿಮಗೆ? ನೋಡಿ ಮೇಡಮ್, ಇವತ್ತು ದೇಶ ಪ್ರಗತಿಯತ್ತ, ನರೇಂದ್ರ ಮೋದಿಜಿಯವರ ಒಂದು ಪ್ರಗತಿಯತ್ತ ದೇಶ ಸಾಗ್ತಾ ಇದೆ. ಅದೇ ರೀತಿಯಲ್ಲಿ ನರೇಂದ್ರ ಮೋದಿಜಿಯವರನ್ನು ನೋಡು ನಾವು ಬೈಂದೂರಿನಲ್ಲಿ ಬಿ ಜೆ ಪಿಯನ್ನು ತಂದಿದ್ದೇವೆ. ಆದರೆ ಮಾನ್ಯ ಶಾಸಕರಾಗಿರ್ತಕ್ಕಂಥ ಬಿ ಎಂ ಸುಕುಮಾರ್ ಶೆಟ್ಟರು ಗೃಹ ನಿವಾಸ ಇರುವುದು ನೆಂಪುದಲ್ಲಿ, ಸಾಕಷ್ಟು ದೂರ ಇದೆ. ನಮ್ದು ಯಾವುದಾದ್ರು ಕಷ್ಟ ಸುಖ ಅಹವಾಲುಗಳನ್ನು ಹೇಳಬೇಕಾದರೂ ಕೂಡ ನಾವು ದೂರದ ನೆಂಪುವರೆಗೂ ಪ್ರಯಾಣವನ್ನು ಬೆಳೆಸಿ ಅವ್ರ ಮನೆಗೆ ಹೋಗ್ಬೇಕು ಮೇಡಮ್. ಇವತ್ತು ನೋಡಿ ಜನಸಾಮಾನ್ಯರು ಬದುಕುವ ಪರಿಸ್ಥಿತಿ ಕಷ್ಟ ಆಗಿದೆ. ದೇಶದಲ್ಲಿ ಬಿ ಜೆ ಪಿ ಬರಬೇಕಂತ ನಾವು ಏನು ರೈತಾಪಿ ಜನ ಒಗ್ಗಟ್ಟಾಗಿ ಇವತ್ತು ಗೆಲ್ಸಿದ್ದೀವಿ, ಅದೇ ಜನ ಇವತ್ತು ಪಶ್ಚಾತ್ತಾಪ ಪಡ್ತಾಯಿದ್ದೀವಿ. ಉದಾಹರಣೆಗೆ ನೋಡಿ ಮೇಡಮ್, ಗ್ಯಾಸ್ ರೇಟ್ ನೋಡಿ, ಇವತ್ತು ತರಕಾರಿಗಳ ರೇಟ್ ನೋಡಿ, ಜನಸಾಮಾನ್ಯರಿಗೆ ಸಿಗುವಂಥ ಎಲ್ಲ ತರಕಾರಿ ಬೆಲೆಗಳು ಗಗನಕ್ಕೇರಿದೆ. ನಾನು ಹೇಳುವಂಥದ್ದು ಏನಂತ ಹೇಳಿದ್ರೆ, ಇವತ್ತು ಅಭಿವೃದ್ಧಿ ಆಗಿದ್ದಾರೆ ಯಾರಾಗಿದ್ದಾರೆ, ಗುತ್ತಿಗೆದಾರರು ಇರ್ಬೋದು, ಕೆಲವೊಂದು ಸಚಿವರುಗಳು, ಕೆಲವೊಂದು ಶಾಸಕರಾಗಿದ್ದಾರೆ, ಬಿಟ್ಟರೆ ಜನಸಾಮಾನ್ಯರು ಅಭಿವೃದ್ಧಿ ಆಗಿಲ್ವೇ. ರೈತರಿಗಂತೂ ನೋಡಿ ಇವತ್ತು 2,000 ರೂಪಾಯಿ ರೈತರ ಖಾತೆಗೆ ಹಣ ಬರ್ತಾ ಇದೆ ಅನ್ನೋದು ಬಿಟ್ಟರೆ, ಸೊಸೈಟಿಗೆ ಹೋದರೆ ಒಂದು ಅಕ್ಕಿ ಒಂದು ಸಿಗ್ತಾ ಇದೆ ಅನ್ನೋದು ಬಿಟ್ಟರೆ ಮೇಡಮ್, ಸೀಮೆಎಣ್ಣೆಗಳು ಸಿಗ್ತಾ ಇಲ್ಲ. ಸಾಕಷ್ಟು ಜನರು ಸಂಕಷ್ಟದಲ್ಲಿ ಹೋಗ್ತಾ ಇದ್ದಾರೆ. ದಯಮಾಡಿ ನರೇಂದ್ರ ಮೋದಿಜಿಯವರು ದೇಶದಲ್ಲೂ ಇರಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಅವರ ಬಗ್ಗೆ ನಾವು ಒಂದೇ ಒಂದು ತಪ್ಪನ್ನು ಹೇಳಲ್ಲ, ಆದರೆ ಅವರನ್ನು ಹೆಸರು ಹೇಳ್ಕೊಂಡು ಅವರು ವಿಚಾರವನ್ನು ದಾರಿಯನ್ನು ತಗೊಂಡು ಇಲ್ಲಿ ಗೆದ್ದಂಥ ನಾಯಕರುಗಳು ಏನು ಮಾಡ್ತಾ ಇದ್ದೀರಿ? ಇದು ಒಬ್ಬ ರೈತ ಪರ ಮೇಡಮ್, ನಾನು ಒಂದು ಹೋರಾಟ ಮಾಡಿದ್ದೀನಿ. ಇದನ್ನು ನೋಡಿ, ಪಟ್ಟಣ ಪಂಚಾಯತ್ ಮಾಡಿದ್ದಾರೆ, ಒಂದು ಶೌಚಾಲಯ ವ್ಯವಸ್ಥೆ ಇಲ್ಲ. ಒಂದು ಹೆಣ್ಮಕ್ಳು ಏನಾದರೂ ಒಂದು ಶೌಚಾಲಯಕ್ಕೆ ಹೋಗಬೇಕು ಅಂದರೆ ಒಂದು ಶೌಚಾಲಯ ಬೈಂದೂರಲ್ಲಿ ತೋರಿಸಿ ಮೇಡಮ್, ಒಂದು ಬಸ್ ಸ್ಟಾಪ್ ಇಲ್ಲ. ಜನಗಳ ಮಧ್ಯದಲ್ಲಿ ನಾವು ಹಾಯ್ಕೊಂಡು ಹೋಗಬೇಕು. ಇಲ್ಲಿ ನೋಡಿ, ತರಕಾರಿ ವ್ಯಾಪಾರಸ್ಥರು ಇವರಿಂದೆಲ್ಲ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ, ಆದರೆ ಪಟ್ಟಣ ಪಂಚಾಯತಿಂದ ತರಕಾರಿ ವ್ಯಾಪಾರಸ್ಥರು ಮಾತನಾಡಿಸಿ ನೋಡಿ, ಅವ್ರಿಗೇನಾದ್ರೂ ಸಹಕಾರವನ್ನು ಸರ್ಕಾರ ಕೊಡ್ತಾ ಇದೆ ಕೇಳಿ. ಮತ್ತು ಕಾಂಗ್ರೆಸ್ಸು ಅಷ್ಟೇ, ಬಿ ಜೆ ಪಿ ಅಷ್ಟೇ, ಈ ಎರಡೂ ಪಕ್ಷವನ್ನು ಬಿಟ್ಟು ಯಾರಾದರೂ ಒಬ್ಬ ಹೊಸ ಅಭ್ಯರ್ಥಿ ಪಕ್ಷೇತರವಾಗಿ ನಿಂತರೆ ಅವನು ಗೆಲ್ಲಬೇಕು. ಯಾಕಂದರೆ ಕಾಂಗ್ರೆಸ್ ಮಾಡಿದ್ದು ಬೈಂದೂರಿನ ಅಭಿವೃದ್ಧಿ ಅಲ್ಲ, ಬಿ ಜೆ ಪಿಯು ಅಭಿವೃದ್ಧಿ ಮಾಡಿಲ್ಲ. ಎರಡೂ ಪಕ್ಷವನ್ನು ಜನ ತಿರಸ್ಕಾರ ಮಾಡಬೇಕು. ಪಕ್ಷೇತರ ಒಬ್ಬ ಒಳ್ಳೆ ವ್ಯಕ್ತಿ ಬೈಂದೂರು ಕ್ಷೇತ್ರ ಗೆಲ್ಲಬೇಕು. ಇವರಿಗೆ ಯಾವುದೇ ನೈತಿಕತೆ ಇಲ್ಲ. ಈ ಬಾರಿ ಬಿ ಜೆ ಪಿ ಕಾಂಗ್ರೆಸ್ಸಿಗೆ ಜನ ಮನ್ನಣೆ ಹಾಕುವುದಿಲ್ಲ. ಯಾರಾದರೂ ಗೆದ್ದರೆ, ಇನ್ನು ಅಕಸ್ಮಾತ್ ಗೆದ್ದರೆ, ನರೇಂದ್ರ ಮೋದಿ ಹೆಸರು ಗೆಲ್ತಾರೆ ಬಿಟ್ಟರೆ ಇವರು ವೈಯಕ್ತಿಕ ಹೆಸರಲ್ಲಿ ಇವರು ಗೆಲ್ಲೋದಿಲ್ಲ. ಒಬ್ಬ ರೈತಪರ ಹೋರಾಟಗಾರನಾಗಿ ಮೇಡಮ್, ಬಿ ಜೆ ಪಿ ಒಂದು ಒಳ್ಳೆ ಅಭ್ಯರ್ಥಿಯನ್ನು, ಜನರನ್ನು ಪ್ರೀತಿಸುವವ್ರನ್ನ, ಹೆಣ್ಣುಮಕ್ಕಳಿಗೆ ಮರ್ಯಾದೆ ಕೊಡುವಂಥವ್ರನ್ನ, ಈ ಗ್ಯಾಸ್ ರೇಟು, ಗಗನ ರೇಟು, ಬೈಂದೂರಿನ ಸಮಸ್ಯೆಯನ್ನು ವಿಧಾನಸೌಧದಲ್ಲಿ ಮಾತಾಡುವಂಥ ಒಬ್ಬ ನಾಯಕನನ್ನು ಬಿ ಜೆ ಪಿ ಕೊಡಬೇಕು. ಈಗಾಗಲೇ ಗೋಪಾಲ್ ಪೂಜಾರಿ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ನಿಂತಿದ್ದಾರೆ, ಆದರೆ ಗೋಪಾಲ್ ಪೂಜಾರಿ ಅಷ್ಟು ಮಾಡಿದ್ರು ಅಂತ ಹೇಳಲ್ಲ. ಅವರೂ ಕೂಡ ವಿರೋಧ ಪಕ್ಷ, ಸತ್ತೋಗಿದೆ ಬೈಂದೂರಿನಲ್ಲಿ, ಇಷ್ಟೊಂದು ಸಮಸ್ಯೆ ಆಗಿದೆ, ಹೋರಾಟ ಮಾಡ್ಬೋದಲ್ಲ ಮೇಡಮ್. ವಿರೋಧ ಪಕ್ಷನೂ ಸತ್ತೋಗಿದೆ, ಆಡಳಿತ ಪಕ್ಷನೂ ಉಪಯೋಗಿಲ್ಲ. ಒಬ್ಬ ಹೊಸ ಪಾರ್ಟಿ ಅಭ್ಯರ್ಥಿ ಬಿ ಜೆ ಪಿ ಒಂದು ಯುವಕನಿಗೆ ಮನ್ನಣೆ ಹಾಕಲಿ ಅಂತ ಒಬ್ಬ ರೈತ ಪರ ಹೋರಾಟಗಾರನಾಗಿ ಆಗ್ರಹ ಮಾಡ್ತಿದ್ದೀನಿ ಮೇಡಮ್. ನೀರಿಲ್ಲ ನಮ್ಮ ಕುಡಿಕೆ, ಉಪ್ಪು ನೀರು ಕುಡಿಕೆ ನಾವು, ನೀರು ಉಪ್ಪು ನೀರು, ಹೊಳೆ ಆಚೆ ಹೊಳೆ ಸಮುದ್ರ, ನೀರಿಲ್ಲ, ಯಾವ ವ್ಯವಸ್ಥೆ ಇಲ್ಲ. ಗ್ಯಾಸ್ ಅಂಡೆ ರೇಟ್ ಜಾಸ್ತಿ, ಸಾಮಾನ್ಯ ರೇಟ್ ಜಾಸ್ತಿ. ಇದೇ ವ್ಯಾಪಾರ ಮಾಡಿ ನಾವು ಎಷ್ಟೇನು ಹೊಟ್ಟೆ ಬರೋದ, ಮಕ್ಳು ಮರ ಸಾಕೋದು ಬೇಡ, ಎಲ್ಲ ಇದೇ ಜೀವನ ಮಾಡೋದು. ಗೌರ್ಮೆಂಟ್ ನಮ್ಗೇನು ಸೌಲಭ್ಯ ಕೊಟ್ಟಿದೆ, ಏನು ಮಾಡಿರ? ಉಪ್ಪು ನೀರು ಕುಡಿಕ ತಪ್ಪಿ ನೀರಿಲ್ಲ, ಅದಿಲ್ಲ. ದೋಣಿಯಲ್ಲಿ ಗೌರ್ಮೆಂಟ್ ಎಣ್ಣೆ ಕೊಡೋದಿಲ್ಲ, ಎಂಥದ್ದು ಇಲ್ಲ. ಅಷ್ಟು ಜನ ಹೋರಾಡ್ಕೋರ ಎಣ್ಣೆ ಕೊಡಿರ, ಗೌರ್ಮೆಂಟ್ ಎಣ್ಣೆ ಎಲ್ಲ ದೋಣಿಯಲ್ಲಿ ಕೊಟ್ಟಿಲ್ಲ, ಯಾವ್ದು ಕೊಡಲೂ ಇಲ್ಲ. ಯಾಕೆ ಓಟ್ ಹಾಕ್ತಿ ನಮ್ಮ? ಓಟ್ ಹಾಕುದಿಲ್ಲ ನಾವು. ಅದರಲ್ಲ ಸೌಲಭ್ಯ ಮಾಡಿ ಕೊಟ್ಟಾಗ ಮಾತ್ರ ಹಾಕ್ತು ಓಟ್. ಓಟ್ ಹಾಕ್ರೆ ಅವ್ರಿಗೆ ಅಷ್ಟು ಸೌಲಭ್ಯ ಕೊಡಲಿ, ನಮ್ಮ ನೀರು ತಂದು ಕೊಡಲಿ, ಅದೆಲ್ಲ ಮಾಡಲಿ, ಅವಳೆ ನಾವು ಕೊಟ್ಟು ಕೇಂದ್ರ ಮಾಡ್ತಾರೆ. ಕಡಿಮೆ ಬರ್ತಾ ಇಲ್ಲ ಓಟ್ಗೆದ್ದು ಹೊರ ಮೇಲೆ.
ಸರಿ ಸಲ ಬೈಂದೂರಿಗೆ ಯಾರು ಶಾಸಕರಾಗಬೇಕು ನೋಡಿ ನಾನೊಬ್ಬ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಒಬ್ಬ ಒಂದು ಕಾರ್ಯಕರ್ತನೂ ಹೌದು ಸಣ್ಣ ನಾಯಕನೂ ಹೌದು ಆದರೆ ನಾನೀಗ ಏನು ಹೇಳೋದಂದರೆ ನಾನು ನಮ್ಮ ನಾಯಕರಾದ ಗೋಪಾಲ್ ಪೂಜಾರರೇ ನಾಯಕರಾಗಬೇಕಂತ ಹೇಳೋದು ಕಾರಣ ತುಂಬ ಸಜ್ಜನರವರು ತುಂಬ ಅಭಿವೃದ್ಧಿ ಹರಿಕಾರರು ಅವರ ಕಾಲದಲ್ಲಿ ಈಗ ಬೇಕಾದರೆ ಯಾವುದು ಮಕ್ಕಳು ಮರಿ ಹೆಣ್ಣು ಮಕ್ಕಳು ಬೇಕಾದರೂ ಅವ್ರ ಮನೆ ಬೆಡ್ರೂಮ್ಗೆ ಹೋಗಿ ಮಾತಾಡ್ಬೋದು ಅಂಥ ಸಜ್ಜನ ಸರಳ ವ್ಯಕ್ತಿತ್ವ ಇದ್ದವರು ಅದಕ್ಕೋಸ್ಕರ ನಾವು ಇಡೀ ನಮ್ಮ ಟೀಮೇ ಅವರ ಒಂದು ಗೆಲುವಿಗೋಸ್ಕರ ಹಗಲು ರಾತ್ರಿ ಹೋರಾಟ ಮಾಡ್ತೀವಿ ಮತ್ತು ಅವರು ಗೆದ್ದರೇ ಈ ನಮ್ಮ ಬೈಂದೂರು ಕ್ಷೇತ್ರ ಅಭಿವೃದ್ಧಿ ಭಾಳಷ್ಟು ಮಟ್ಟಿಗೆ ಆಗ್ತದೆ ಅಂತ ಮೊದಲು ಮಾಡಿದ್ದಾರೆ ಅವರು ಇನ್ನೂ ಹೆಚ್ಚಿನ ಈ ಸರ್ತಿಯಂತೂ ಭಾಳ ಬೈಂದೂರು ಅಭಿವೃದ್ಧಿ ಬಗ್ಗೆ ಅವರ ಹೋರಾಟ ತುಂಬ ಇದೆ ಸರ್ 5 ವರ್ಷ ಸುಕುಮಾರ್ ಶೆಟ್ಟಿ ಅವರು ಶಾಸಕರಾಗಿದ್ದರು ಆ ಟೈಮಲ್ಲೂ ಕೂಡ ಗೋಪಾಲ್ ಪೂಜಾರಿ ಅವರು ಬಂದು ಏನು ಜನರು ಬರ್ತಾರಲ್ಲ ಅವ್ರ ಹತ್ರ ಸಮಸ್ಯೆ ಅಂತ ಹೇಳ್ಕೊಂಡು ಬರ್ತಾರೆ ಅಂದರೆ ಯಾಕಂದ್ರೆ ಮೊದಲು ಶಾಸಕರಾಗಿದ್ದವರು ಗೋಪಾಲ್ ಪೂಜಾರಿ ಅವರು ಸೊ ಆವಾಗಲೂ ಕೂಡ ಕೆಲಸ ಮಾಡಿದ್ರು ಅವರು ಶಾಸಕರಾಗಿ ಇಲ್ಲದೆ ಟೈಮಲ್ಲೂ ಕೂಡ ಇಲ್ಲ ಅವರು ನಿರಂತರವಾಗಿ ಸೋತರು ಕೂಡ ಸೋತಂಗಿರಲಿಲ್ಲ ಅವರು ಅವರು ಮನೆ ಬಂದವರಿಗೆ ಪ್ರತಿಯೊಂದು ಸಮಸ್ಯೆಗಳಿಗೂ ಸ್ಪಂದಿಸ್ತಿದ್ರು ಮತ್ತು ಎಲ್ಲ ಅಧಿಕಾರಿ ವರ್ಗದವರು ಅವರ ಕಾರ್ಯವೈಖರಿ ನೋಡಿ ಜನಸಾಮಾನ್ಯರಿಗೆ ಏನೇ ತೊಂದರೆ ಆದರೂ ಕೂಡ ಅದಕ್ಕೆ ಸ್ಪಂದಿಸ್ತಿದ್ರು ಅಂತ ನಿಷ್ಠಾವಂತರು ಅವರು ಮತ್ತು ಅವರು ಕೂಡ ತನ್ನ ಹೋಟ್ಲಿಗೆ ಬಂದಂಥ ಉದ್ಯಮದಲ್ಲಿ ಬಂದಂಥ ಏನು ಅವರ ಲಾಭಾಂಶ ಇದೆ ಅದನ್ನು ಪೂರ್ತಿ ಈ ಪಕ್ಷಕ್ಕೋಸ್ಕರ ಜನರ ಅಭಿವೃದ್ಧಿಗೋಸ್ಕರ ನಮ್ಮ ಕ್ಷೇತ್ರ ಅಭಿವೃದ್ಧಿಗೋಸ್ಕರ ಅದನ್ನು ವ್ಯಯ ಮಾಡ್ತಿದ್ರು ಅವರು ಅಂಥ ಒಂದು ನಿಷ್ಠಾವಂತ ಸಜ್ಜನ ವ್ಯಕ್ತಿತ್ವ ಇರುವಂಥ ಒಂದು ವ್ಯಕ್ತಿ ಅವರು ಅವರಿಗೆ ಆ ವ್ಯಕ್ತಿತ್ವದ ಮೇಲೆ ಭಾಳಷ್ಟು ಜನರಿಗೆ ಪ್ರೀತಿ ಇದೆ ವಿಶ್ವಾಸ ಇದೆ ನಮ್ಮ ಹೋರಾಟ ನಾವು ಮಾಡ್ತೇವೆ ಗೆಲುವು ಅನ್ನೋದು ಅದು ದೇವ್ರು ಕೊಡುವಂಥ ಒಂದು ಅದು ಅವರ ಅದೃಷ್ಟನೂ ಹೌದು ದೇವ್ರು ಕೊಡಬೇಕು ಜನರ ಆಶೀರ್ವಾದ ಮಾಡಬೇಕು ಆ ನಿಟ್ಟಿನಲ್ಲಿ ಅವರು ಈ ವರ್ಷ ಗೆದ್ದೇ ಗೆಲ್ತಾರೆ ಅಂತ ಪೂರ್ಣ ವಿಶ್ವಾಸ ನಮಗಿದೆ ಬೈಂದೂರಲ್ಲಿ ಇಷ್ಟು ತನಕ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳಾಗಿದೆ ಕಳೆದ 20 ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ನಿರೀಕ್ಷೆಗೂ ಮೀರಿ ಭಾಳಷ್ಟು ಕಾರ್ಯಗಳಾಗಿದೆ ಸುಮಾರು 2000 ಕೋಟಿ ಅಧಿಕ ಬೈಂದೂರಿನಲ್ಲಿ ಕೆಲಸ ಕಾರ್ಯಕ ಆಗಿದೆ ನೀವು ಹಳ್ಳಿ ಹಳ್ಳಿಯ ಮೂಲೆ ಮೂಲೆ ರಸ್ತೆಗೆ ಹೋದರೆ ನಿಮ್ಗೆ ಗೊತ್ತಾಗ್ತದೆ ಬೈಂದೂರಲ್ಲಿ ಯಾವ ರೀತಿ ಅಭಿವೃದ್ಧಿ ಕಾರ್ಯ ಆಗಿದೆ ಅಂತ ಅಭಿವೃದ್ಧಿ ಆಗಿದೆ ಸೊ ಈ ಬಾರಿ ನಿಮಗೆ ಯಾರು ಶಾಸಕರಾಗಬೇಕು ಬೈಂದೂರಲ್ಲಿ ನಮಗೆ ಭಾರತೀಯ ಜನತಾ ಪಕ್ಷದಿಂದ ಯಾರೇ ಆದರೂ ಕೂಡ ನಾವು ಅದನ್ನು ಒಪ್ತೇವೆ ಯಾಕಂತೇಳಿದರೆ ಈ ಹಿಂದೆ 4 ಸಾರಿ ಶಾಸಕರಾಗಿರುವಂಥ ಶ್ರೀಯುತ ಗೋಪಾಲ ಪೂಜಾರಿಯವರು ಮಾಡಿದ ಕೆಲಸವನ್ನು ಈ ಬಾರಿ ಶಾಸಕರು ಮಾಡಿದ ಕೆಲಸವನ್ನು ತಕ್ಕಡಿಯಲ್ಲಿ ತೂಗಿದರೆ ಈ ಸುಕುಮಾರ್ ಶೆಟ್ಟರು ಮಾಡಿರುವಂಥ ಕೆಲಸದ ಅರ್ಧದಷ್ಟು ಮಾಡಿದರೂ ಕೂಡ ನಾವೆಲ್ಲ ಬಹಿರಂಗವಾಗಿ ಕಾಂಗ್ರೆಸ್ಗೆ ಸಹಾಯ ಮಾಡ್ತೇವೆ ಅವರ 2 ಕೆಲಸವನ್ನು ನೀವು ಟ್ಯಾಲಿ ಮಾಡಬೇಕು 4 ಬಾರಿ ಶಾಸಕರು ಮಾಡಿದ ಕೆಲಸಕ್ಕಿಂತ 3 ಪಟ್ಟು ಹೆಚ್ಚಿನ ಕೆಲಸ ಕೇವಲ ಒಂದೇ ಅವಧಿಯಲ್ಲಿ ಸುಕುಮಾರ್ ಶೆಟ್ಟರು ಮಾಡಿದ್ದಾರೆ ನಿಮಗೆ ಪಕ್ಷ ಮುಖ್ಯನ ಅಭ್ಯರ್ಥಿ ಮುಖ್ಯನ ನಮಗೆ ಪಕ್ಷ ಮುಖ್ಯ ನಾವು ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ನಮಗೆ ಬೈಂದೂರಿನಲ್ಲಿ ಭಾರತೀಯ ಜನತಾ ಪಕ್ಷ BJPಯ ಭದ್ರಕೋಟೆಯಾಗಿದೆ ಅದೇ ರೀತಿ BJPಯಲ್ಲಿ ಏನು 4-5 ಜನ ಕಾಂಪಿಟೇಟರ್ ಇದ್ದಾರೆ ಸ್ಪರ್ಧಿಗಳಿದ್ದಾರೆ ಯಾಕೆ ಸ್ಪರ್ಧಿ ಮಾಡ್ತಾರೆ ಗೆಲ್ಲುವ ಒಂದು ಪಕ್ಷಕ್ಕೆ ಸ್ಪರ್ಧಿಗಳಿರೋದು ಸಹಜ ಅದೇ ರೀತಿ ಭಾರತೀಯ ಜನತಾ ಪಕ್ಷದಲ್ಲಿ ಯಾವುದೇ ಅಭ್ಯರ್ಥಿ ನಿಂತರೂ ಕೂಡ ಕನಿಷ್ಠ ಗೆಲ್ಲುವ ಮತ ಪಡಿತಾರೆ ಕೆಲವೊಂದು ಅಭ್ಯರ್ಥಿಗಳು ನಿಂತರೂ ಹೆಚ್ಚಿನ ಅಂತರದಿಂದ ಗೆಲ್ತಾರೆ ಬಿಟ್ಟರೆ BJPಯಲ್ಲಿ ಬೈಂದೂರು ಭಾರತೀಯ ಜನತಾ ಪಕ್ಷದಲ್ಲಿ BJP ಅಭ್ಯರ್ಥಿ ಗೆಲ್ಲುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಇಲ್ಲಪ್ಪ ನಮ್ಗೆ ನಾವೇ ದುಡ್ಕೋ ತಿಮ್ಮದಷ್ಟೇ ಮತ್ತೆಂತ ಇಲ್ಲ ಕೆಲಸ ಯಾವ್ದು ಅವ್ರು ಹೇಳೋದಕ್ಕೆ ಅವ್ರು ಮಾಡ್ಕೊಂತಾರೆ ಏನ ಬಪ್ಪದ ಏನಾರು ಇದ್ರೆ ತೆಗ್ಸಿ ಕೊಡ್ತಾರೆ ಹೌದು ಪಂಚಾಯತಿಯಿಂದ ಏನಾದರೂ ಬಂದದಿದ್ರೆ ಅದು ರೆಡಿ ಮಾಡಿ ಕೊಡ್ತಾರೆ ಮನೆ ಬಂದರೆ ಮನೆ ಮತ್ತು ಬೇರೆ ಯಾವ್ದಾದ್ರು ಸೌಲಭ್ಯ ಸಿಕ್ಕುದಿದ್ರೆ ತರಿಸಿ ಕೊಡ್ತಾರೆ ಇದ್ರೆ ದುಡ್ಡು ಪಂಚಾಯತಿ ಅಲ್ಲ ಅಲ್ಲ ನಾವು ಈಗ ಯಾರು ನಿತ್ತ ಕಣ್ಕಲ್ಲ ಯಾವ್ದು ಕಂಡು ಮತ್ತೆ ಅವರಿಗೆ ಹಾಕುದು ಒಳ್ಳೆಯವ್ರ ಆದ್ರೆ ಒಳ್ಳೆಯವರಿಗೆ ಹಾಕುದು ಕೆಟ್ಟವ್ರ ಹಾಕುದಿಲ್ಲ ಹಾಂ ಓಟ್ ಹಾಕುದು ನೀವು ಅಷ್ಟೇ ಹೌದೌದು ನಾವು ಎಲ್ಲ ಒಂದೇ ಕೆಲಸ ಮನೆಯದೇ ಎಲ್ಲ ಮಾಡ್ತಾ ಇದ್ರೆ ಮತ್ತೆ ಬೇರೆ ಯಾವ್ದಾರು ಬುಟ್ಟಿಲ್ಲ ಅವನಿಗೆ ಅದಕ್ಕೆ ಇದಕ್ಕೆಲ್ಲ ಹೆಲ್ಪ್ ಮಾಡ್ತಾರೆ ಆದನಲ್ಲಿ ಸಾಧಾರಣ ಒಂದು 200-300 ಕೋಟಿ ರೂಪಾಯಿ ಕೆಲಸ ಆಗಿದೆ ಹೌದೌದು ಎಲ್ಲ ಒಲ್ಲಿನ ರೋಡ್ ಒಲ್ಲಿನ ಕಾಂಕ್ರೀಟ್ ರೋಡ್ ಕಡೆಗೆ ಇಲ್ಲಿ ಡ್ಯಾಮ್ ಒಂದು ತುಂಬ ರಸ್ತೆ ಮತ್ತು ಅಭಿವೃದ್ಧಿ ಬಗ್ಗೆ ಮಾತಾಡಲಿಕ್ಕಿಲ್ಲ ಸುಕುಮಾರ್ ಶೆಟ್ಟರ್ ಬಂದ್ರ ಮೇಲೆ ಅಭಿವೃದ್ಧಿ ಆದ್ದೆ ತುಂಬ ಆಗಿದೆ ಅವರು ಬರಬೇಕಾದ್ರೆ ಆಗಿದೆ ಆಗಲಂತಲ್ಲ ಇವ್ರು ಬಂದ ನಂತರ ತುಂಬ ಆಗಿದೆ ಅಷ್ಟು ನಮ್ಮ ಊರಿನಲ್ಲಿ ಭಾಳ ಸ್ವಲ್ಪ ಅವ್ರ ಬಗ್ಗೆ ಕೆಲವರು ಭಿನ್ನಾಭಿಪ್ರಾಯ ಕೆಟ್ಟ ಅಭಿಪ್ರಾಯ ಹಾಗೆ ಹೇಳ್ತಾರೆ ಅದೇನು ಅಂಥದ್ದು ಏನೂ ಇಲ್ಲ
ಯಾಕಂದರೆ ಎಲ್ಲರಿಗೆ ಸರಿಯಾಗಿ ಇರಲಿಕ್ಕೆ ಆಗೋದಿಲ್ಲ. ಈಗ ನಮ್ಮದಂತೂ ನರೇಂದ್ರ ಮೋದಿ ವಿಶ್ವಕ್ಕೆ ಒಂದು ಮಾನವ ಶಕ್ತಿ ಇದ್ದಾಗೆ ನರೇಂದ್ರ ಮೋದಿ ಬಗ್ಗೆ ನಾವು BJP ಹೋರಾಟ ಮಾಡ್ತೇವೆ, ಗೆಲ್ತಾರೆ ಗೆಲ್ಲಿಸಿಕೊಡ್ತೇವೆ. ಅವರಿಗೆ ಟಿಕೆಟ್ ಕೊಡಬೇಕು, ನಮ್ಮದು ನಾವು ಶಿವಮೊಗ್ಗಕ್ಕೆಲ್ಲ ಹೋಗಿದ್ದೇವೆ ಗೊತ್ತಾಯ್ತು ನಿಮಗೆ ಅವ್ರ ಪರವಾಗಿ. ಅದ್ರ ಬಗ್ಗೆ ಅದಲ್ಲದೆ ಮತ್ತು JDSನವರು ಕಾಂಗ್ರೆಸ್ನವರು ಅಪಪ್ರಚಾರ ಮಾಡ್ತಾರೆ, ಅದು ಬಿಡಿ, ಏನು ಹೇಳಲಿಕ್ಕೆ ಆಗೋದಿಲ್ಲ. ಎಲ್ಲ ಎಲ್ಲರೂ ಇರ್ತದೆ. ಈಗ ಇವತ್ತೊಬ್ಬ ನಮ್ಮ BJP MLA ಮಗ ಗೊತ್ತಾಯ್ತು ನಿಮಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ದಾರೆ. ಅದು ಎಲ್ಲ ಪಕ್ಷದಲ್ಲೂ ಕೊಳಕಿರ್ತವೆ. ಮನೆಯಲ್ಲಿ ನಮ್ಮ ಮನೇಲಿ ನಾವೆಲ್ಲರೂ ಸರಿಯಾಗಿರ್ತೇವ, ಹಾಗೆ ಇರ್ತಾರೆ. ಅದೇನು ಮಾಡಲಿಕ್ಕಾಗೋದಿಲ್ಲ. ಏನಂದರೆ ನಮಗೆ ಖುಷಿಪಟ್ಟರೆ ನಮ್ಮೂರಿನ ತುಂಬ ಇಂಪ್ರೂವ್ ಆಗಿದೆ. ಅವ್ರು ಬಂದ ನಂತರ ಭಾಳ ಇಂಪ್ರೂವ್ ಆಗಿದೆ, ಭಾಳ ಖುಷಿಯಾಗುತ್ತೆ. ಅಂಥವರೇ ಬೇಕು ಅವರೆಲ್ಲ. ನಮ್ಮ ಪಕ್ಷದಲ್ಲಿ ಇನ್ನು ಪುನಃ ಅವರಿಗೆ ಟಿಕೆಟ್ ಸಿಕ್ಕರೆ ನಮ್ಮದೆಲ್ಲ ಹೋರಾಟ ಉಂಟು. ನಾನು 78 ಇಸ್ವಿಯಿಂದ ರಾಜ್ಯಕ್ಕೆ ಸಕ್ರಿಯವಾಗಿ ಕೆಲಸ ಮಾಡ್ತಾಯಿದ್ದೆ. ಈಗಳು ನಂಗೆ ಭಾಳ ಖುಷಿ ಕಾಣ್ತದೆ. ಅಲ್ಲ 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 ಅಲ್ಲ, ಮುಂಚೆ ಕಾಂಗ್ರೆಸ್ನವ್ರು, ಒರಿಜಿನಲ್ ಕಾಂಗ್ರೆಸ್ ನಮ್ಮದು. ಈಗ ಸುಕುಮಾರ್ ಶೆಟ್ಟರ್ ಬಂದ ನಂತರ BJP. ಮತ್ತೆ ಈ ಸಲ ಯಾರು ಶಾಸಕರ ಸುಕುಮಾರ್ ಶೆಟ್ಟರ್ ಶೆಟ್ಟರ್ ನಮ್ಮೂರು ಅಭಿವೃದ್ಧಿ ಆಗಬೇಕಿದ್ರೆ ಆಗಿದೆ, ತುಂಬ ಆಗಿದೆ. ಇನ್ನೂ ಮತ್ತು ಆಗಬೇಕಿದ್ರೆ ಸುಕುಮಾರ್ ಶೆಟ್ಟರ್ MLA ಆಗಿ ಆಯ್ಕೆ ಆದರೆ BJP ಸರ್ಕಾರ ಹೇಗೂ ಬರುತ್ತೆ. ಅದವರಾದ್ರೆ ನಮ್ಗೆ ಖುಷಿ ಕಾಣುತ್ತೆ. ಕಾಂಗ್ರೆಸ್ಸಿಗೆ ಒಂದು ಅವಕಾಶ ಕೊಟ್ಟರೆ ಹೆಂಗೆ ಈ ಸಲ? ಅವಕಾಶ ಕೊಟ್ಟು ಖಂಡಿತ ಸದನ 60 ವರ್ಷ ಆಳಿದ್ರು ಅವರು. ಗೊತ್ತಾಯ್ತು ನಿಮಗೆ 60 ವರ್ಷ ಆಗದಿದ್ದದ್ದು BJP ಸರ್ಕಾರ ಮಾಡಿದ್ದೀವಿ. ಈಗ ಇಲ್ಲಿ ಸೆಂಟ್ರಲಲ್ಲೂ ಅಷ್ಟೇ, ನಮ್ಮಲ್ಲೆಲ್ಲ ಪಾಕಿಸ್ತಾನದವ್ರ ಸಮೇತ ನಮ್ಮ ಭಾರತವನ್ನು ಹೊಗಳ್ತಾ ಇದ್ದಾರೆ. ಹೌದಾ ಸುಳ್ಳ? ಈಗ ನಿಮಗೆಲ್ಲ ಗೊತ್ತಿದ್ದ ಬಗ್ಗೆ ನ್ಯೂಸ್ನಲ್ಲಿ ನಾವು ಕಾಣ್ತಾ ಇತ್ತು TVಯಲ್ಲಿ. 60 ವರ್ಷ ಕೊಟ್ಟ ಅವಕಾಶ ಕೊಟ್ಟು ನೋಡಿ ಆಯ್ತು ಅವರಿಗೆಲ್ಲ. ಏನೂ ಆಗಲ್ಲ. ಒಂದು ಒಳ್ಳೆ ಇಂದಿರಾ ಗಾಂಧಿ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಏನು ಕೇಳಿದರೆ ಅವಾಗ ಡಿಕ್ಲರೇಷನ್ ಈ ಬಡವರಿಗೆಲ್ಲ ಸಾಧನ ಒಂದು ಕೆಲಸ ಮಾಡಿದೆ. ಆ ಕಾಂಗ್ರೆಸ್ ಹೋಯ್ತು, ಈಗ ಆ ಪವರೇ ಇಲ್ಲ. ಹೈಕಮಾಂಡೇ ಕಾಂಗ್ರೆಸ್ಲ್ಲಿ ಹೈಕಮಾಂಡೇ ಇಲ್ಲ. ಈಗ BJPಯಲ್ಲಿ ಹೈಕಮಾಂಡ್ ಅಂದರೆ ಆ ರೀತಿ ಸ್ಟ್ರಾಂಗ್, ಅಮಿತ್ ಶಾ ಇರಲಿ, ನಡ್ಡಾ ಇರಲಿ, ಅಥವಾ ಮೋದಿ. ಮೋದಿ ಅಂದರೆ ಇಡೀ ವಿಶ್ವಕ್ಕೆ ಒಬ್ಬ ಮಾನವ. ಆ ರೀತಿ ಇವತ್ತು ಅಷ್ಟು ಇಂಪ್ರೂವ್ ಉಂಟು. ಎಲ್ಲ ಮಕ್ಕಳು ಸಣ್ಣ ಮಕ್ಕಳ ಹತ್ರ ಕೇಳಿದರು ಮೋದಿ 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 ಮೋದಿ. ಹೌದಾ ಸುಳ್ಳ? ನಿಮ್ಮ ಮನಸ್ಸಿಗೆ ನಾವು ಹೇಳ್ತೇವೆ ಅಂತಲ್ಲ, ನಾವೇನು ಎಜುಕೇಷನ್ ಎಜುಕೇಟೆಡ್ ಅಲ್ಲ. ನಂಗೆ 76 ವರ್ಷ ಈಗ ಗೊತ್ತಾಯ್ತು ನಿಮಗೆ. ಆದರೂ ನಮ್ಗೆ ಭಾಳ ಖುಷಿ ಕಾಣುತ್ತೆ. ಇನ್ನು ಪುನಃ ಇವರು ಕಾಂಗ್ರೆಸ್ನವ್ರು ಅವಕಾಶ ಕೊಡಬಾರ್ದು ಅಂತ ಹೇಳ್ದಲ್ಲ, ಈ ರೀತಿ ಕೆಪಾಸಿಟಿ ಇಲ್ಲ. BM ಸುಕುಮಾರ್ ಕೆಪಾಸಿಟಿಯೇ ಬೇರೆ. ಅವ್ರದ್ದು ಎಲ್ಲಿ ಹೋದರೂ ಏನು ಮಾಡ್ಕೊಂಡು ಬರೋ ತಾಕತ್ತು ಉಂಟು ಅವರಿಗೆ. ಇಡೀ ರಾಜ ಕೊಲ್ಲೂರು ದೇವಸ್ಥಾನದಲ್ಲಿ ಅವರು ಮುಕ್ತೇಶರಾಗಿದ್ದರು ತುಂಬ ವರ್ಷ. ಒಂದು 10 ವರ್ಷ ಅವರು ಕೊಲ್ಲೂರು ದೇವಸ್ಥಾನ ಇದು ಮಾಡ್ತಾರೆ. ಆವಾಗ ಕೊಲ್ಲೂರು ದೇವಸ್ಥಾನದಲ್ಲಿ ಇಡೀ ಆ ರೀತಿ ಇಂಪ್ರೂವ್ ಆಗಿದೆ. ಈಗ ಅದಿಲ್ಲ. ಈಗ ನಾ ಹೇಳ ನಿಮಗೆ, ನಮ್ಮ ಖುಷಿ ಪಡುವಂಥದ್ದು ಪುನಃ ಸುಕುಮಾರ್ ಶೆಟ್ಟರೇ MLA ಆಗಬೇಕಂತ ನಾನು ಇಷ್ಟಪಡ್ತೇನೆ. ಸರ್, ಚುನಾವಣೆ ತಯಾರಿ ಹೇಗೆ ನಡೀತಾ ಇದೆ? ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಭಾರತೀಯ ಜನತಾ ಪಕ್ಷದ ಚುನಾವಣಾ ತಯಾರಿ ಭಾಳ ಅದ್ಭುತವಾಗಿ ಇವತ್ತು ನಡೀತಾ ಇದೆ. 3 ತಿಂಗಳ ಹಿಂದೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬೊಮ್ಮಯ್ಯ ಅವರು, ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ BS ಯಡಿಯೂರಪ್ಪ ಅವರು, ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ BY ರಾಘವೇಂದ್ರ ಅವರು, ಅವರೆಲ್ಲರ ಅದೇ ರೀತಿಯಲ್ಲಿ ನಮ್ಮ ಶಾಸಕರಾಗಿರ್ತಕ್ಕಂಥ ಸುಕುಮಾರ್ ಶೆಟ್ಟರ್ ಅವರ ನೇತೃತ್ವದಲ್ಲಿ 3 ತಿಂಗಳ ಹಿಂದೆ ಸಾಧಾರಣ 30-35 ಸಾವಿರ ಜನ ಸೇರಿಸಿ ಇಡೀ ಕ್ಷೇತ್ರದಲ್ಲಿ ಒಂದು ದೊಡ್ಡ ರೀತಿಯಾಗಿರ್ತಕ್ಕ ಸಮಾವೇಶವನ್ನು ಬೈಂದೂರಿನಲ್ಲಿ ಮಾಡಿದ್ದೇವೆ. ಒಳ್ಳೆಯ ಜನಾಭಿಪ್ರಾಯ ಇದೆ. ಅದರ ಜೊತೆಗೆ ಮೊನ್ನೆ ಒಂದು 15 ದಿವಸದ ಆಚೆಗೆ ನಮ್ಮ ಪಕ್ಷದ ವಿಜಯ ಸಂಕಲ್ಪ ಒಂದು ಅಭಿಯಾನ ನಮ್ಮ ತ್ರಾಸಿಯಲ್ಲಿ ನಡೆದಿತ್ತು. ಅದರಲ್ಲೂ ಸಹ 15-20 ಸಾವಿರ ಜನ ಪಾಲ್ಗೊಂಡಿದ್ದಾರೆ. ಮತ್ತು ಬೂತ್ ಮಟ್ಟದಲ್ಲಿ ಭಾಳ ವಿಶೇಷವಾಗಿ ನಮ್ಮ ಕಾರ್ಯಕರ್ತ ಕೆಲಸ ಮಾಡಿ ಪಕ್ಷವನ್ನು ಗಟ್ಟಿ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸರ್, ಈ ಬಾರಿ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ BJP ಯಾಕೆ ಬರಬೇಕು ಸರ್? ಮುಂದೆ ಯಾಕೆ ಗೆಲ್ಲಬೇಕು? ಏನೆಲ್ಲ ಅಭಿವೃದ್ಧಿ ಕಾರ್ಯಗಳಾಗ್ತದೆ ಇನ್ನು ಮುಂದೆ ಬಂದರೆ? ಈಗ ನೀವು ಎಲ್ಲ ಇಡೀ ನಮ್ಮ ರಾಜ್ಯದ ಎಲ್ಲ ಕಡೆ ಹೊಡೆದು ನೋಡಿದರೆ ನಿಮಗೊಂದು ಬೋರ್ಡ್ ಸಿಗ್ತದೆ, BJPಯೇ ಭರವಸೆ ಅಂತ. ಆ ನಿಟ್ಟಿನಲ್ಲಿ ಇವತ್ತು ನಮಗೆ ಡಬಲ್ ಇಂಜಿನ್ ಸರ್ಕಾರ ಏನಿದೆ, ಇವತ್ತು ಕೇಂದ್ರದಲ್ಲಿ ಏನು ಸರ್ಕಾರ ಇದೆ, ಅದೇ ರೀತಿಯಲ್ಲಿ ಇವತ್ತು ರಾಜ್ಯದಲ್ಲಿ ನಮ್ಮ ಸರ್ಕಾರ ಇರೋದ್ರಿಂದ ಇನ್ನೊಮ್ಮೆ ನಮ್ಮ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ನೇತೃತ್ವ ಸರ್ಕಾರ ಬಂದರೆ ನಮ್ಮ ಇಡೀ ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಅದು ಸಾಧ್ಯತೆ ಆಗ್ತದೆ. ಉದಾಹರಣೆಗೆ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಇಷ್ಟು ಒಳ್ಳೆಯ ಅಭಿವೃದ್ಧಿ ಕಾರ್ಯಕ್ರಮ ಇಲ್ಲಿವರೆಗೆ ಆದ್ದೇ ಇಲ್ಲ. ಅದೇ ರೀತಿಯಾದಂಥ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಸಹ ಬೈಂದೂರಿನಲ್ಲೇ ಆಗಬೇಕಂತಿದ್ರೆ ಮತ್ತು ಪುನಃ ಮತ್ತೆ ಇಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರ ಬರಬೇಕು, ನಮ್ಮ ಶಾಸಕರು ಗೆಲ್ಲಬೇಕು ಅಂತ ನಮ್ಮ ಅಭಿಪ್ರಾಯ. ಸುಕುಮಾರ್ ಶೆಟ್ಟಿಯವರೇ ಮುಂದಿನ ಶಾಸಕರಾಗಬೇಕು ಅಂತ ಹೇಳ್ತಾ ಇದ್ದೀರಾ ತಾವು? ಈಗ ಸುಕುಮಾರ್ ಶೆಟ್ಟರು ಈಗ ನಮ್ಮ MLA. ಈ ಅಭಿವೃದ್ಧಿ ವಿಚಾರಗಳು ಬಂದಾವಾಗ ಇವತ್ತು ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದಾರೆ ಕಾರ್ಯಕರ್ತರಿಗೆ. ಅವರು ಇವತ್ತು ಜನರಿಗೆ ಸುಕುಮಾರ್ ಶೆಟ್ಟರು ಒಳ್ಳೆ ಕೆಲಸ ಮಾಡಿದ್ದಾರೆ, ಒಳ್ಳೆ ಅಭಿಪ್ರಾಯಗಳು ಇಡೀ ಕ್ಷೇತ್ರದಲ್ಲಿದೆ. ಆದ್ದರಿಂದ
ಕಾರ್ಯಕರ್ತರಿಗೆ ಸುಕುಮಾರ್ ಶೆಟ್ಟಿ ಕೊಡಿ ಅಂದ್ರೆ ಅಭಿಪ್ರಾಯ ಇದೆ. ಮತ್ತೆ ಪಕ್ಷ ನಿರ್ಧಾರ, ಪಕ್ಷ ಏನು ನಿರ್ಧಾರ ತಗೊಂಡು ಆ ಪಕ್ಷ ನಿರ್ಧಾರಕ್ಕೆ ನಮ್ಮ ಬದ್ಧ ನಾವು. ಪಕ್ಷ ಏನು ನಿರ್ಧಾರ ತಗೊಳ್ತದೆ ಅದಕ್ಕೆ ನೀವು ಬದ್ಧರಾಗ್ತೀರಾ? ಈಗ ನಾವು ಹೇಳ್ತಲ್ಲ, ಈಗ ಸುಕುಮಾರ್ ಶೆಟ್ಟಿ ಅವರು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ, ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಇವತ್ತು ನಮಗೆ ಸ್ವಾತಂತ್ರ್ಯ ಬಂದ ನಂತರ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಈ ರೀತಿ ಆದಂಥ ಕೆಲಸಗಳೆಲ್ಲೂ ಆಗಿಲ್ಲ. ಅಷ್ಟೊಂದು ಅಭಿವೃದ್ಧಿ ಕೆಲಸಗಳು ಈ ಸಮಯದಲ್ಲಾಗಿದೆ. ಅಭಿಪ್ರಾಯ ಸುಕುಮಾರ್ ಶೆಟ್ಟಿಗೆ ಸೀಟ್ ಕೊಡಬೇಕಂತೇಳಿ ಕಾರ್ಯಕರ್ತರ ಅಭಿಪ್ರಾಯ ಇದೆ. ಮತ್ತೆ ಪಕ್ಷ ಏನು ನಿರ್ಧಾರ ತಗೋತ ಆ ಪಕ್ಷ ನಿರ್ಧಾರಕ್ಕೆ ನಾವೆಲ್ಲ ಬದಲಾಗಿರ್ತೇವೆ. ತುಂಬ ಅಭಿವೃದ್ಧಿ ಆಗಿದೆ. ಮುಂಚಿನಗಿಂತ ಮುಂಚೆ 65 ವರ್ಷ ಕಾಂಗ್ರೆಸ್ ಆಡಳಿತ ಮಾಡಿದೆ. ನನ್ನ ಅನಿಸಿಕೆ ಪ್ರಕಾರ ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗಿದೆ. ಯಾಕೆಂದರೆ ಸುಕುಮಾರ್ ಶೆಟ್ಟರು ಅವರು ಹೇಳಿದ್ದು ಒಂದ್ಸತಿ ಎದುರುಗಡೆ ಆಗಲ್ಲ ಅಂತ ಹೇಳಿದ್ರು, ಇನ್ನೊಂದು ಟೈಮಲ್ಲಿ ಅದು ಮಾಡಿ ಕೊಡ್ತೀನಂತ ಹೇಳಿದ್ರು ಗ್ಯಾರಂಟಿ ಮಾಡಿಯೇ ಮಾಡಿ ಕೊಡ್ತಾರೆ ಅವರು. ಮತ್ತು ಎಷ್ಟೋ ವರ್ಷದ ಆಗದೇ ಇರುವಂಥ ರಸ್ತೆಗಳೆಲ್ಲ ಈ ವರ್ಷ ಆಗಿದೆ, ಒಂದು 5 ಇಯರ್ಸ್ ಈ ಕಡೆಯಿಂದ ಆಗಿದೆ. ಮತ್ತು ಅಭಿವೃದ್ಧಿ ಬಗ್ಗೆ ಮಾತಾಡೋಂಗೆ ಇಲ್ಲ, ಅವ್ರು ಮತ್ತೆ ಮಾತು ಮಾಡಿ ಕೊಡ್ತೀನಂತ ಹೇಳಿದ್ರ ಮೇಲೆ ಮಾಡಿ ಗ್ಯಾರಂಟಿ ಕೊಟ್ಟಿದ್ದಾರೆ. ನಮಗೆ ಇನ್ನೊಂದು ಟೈಮು ಅವರೇ ಬೇಕಂತ ಅನಿಸ್ತಾ ಇದೆ, ಸುಕುಮಾರ್ ಶೆಟ್ಟರೇ ಬೇಕಂತ ಅನಿಸ್ತಾ ಇದೆ. ನೆಕ್ಸ್ಟು ಅವರು ಜನಪರ ಪರವಾಗಿ ಕೆಲಸ ಮಾಡಿಯೇ ಮಾಡ್ತಾರೆ ಅನ್ನೋದು ಭರವಸೆ ಇದೆ. ಇಷ್ಟು ಹೇಳ್ಬೋದು. ಮತ್ತಂದ್ರೆ ಕೆಲವರಿಗೆ ವ್ಯಕ್ತಿ ನೋಡಿ ಓಟ್ ಹಾಕ್ತೇನೆ, ಪಕ್ಷ ನೋಡಿ ಓಟ್ ಹಾಕೋದಿಲ್ಲ ಅಂತಾರೆ, ಕೆಲವರು ಪಕ್ಷ ನೋಡಿ ಓಟ್ ಹಾಕ್ತೆ ವ್ಯಕ್ತಿ ನೋಡಿ ಓಟ್ ಹಾಕೋದಿಲ್ಲ ಹೇಳ್ತಾರೆ. ಸೊ ನಿಮ್ಮ ಪ್ರಕಾರ ಪಕ್ಷ ಮುಖ್ಯನಾ ವ್ಯಕ್ತಿ ಮುಖ್ಯನಾ? ಅದಂದ್ರೆ ಮ್ಯಾಮ್ ಪಕ್ಷ ನಾವು ಪಕ್ಷದ ನಂಗೆ ಮೇನು, ಯಾಕೆಂದ್ರೆ ನಮ್ಮ ತಂದೆ ತಾಯಿಯೆಲ್ಲ ಅದರಿಂದನೂ ಬಂದಿರೋದು, ಬಿ ಜೆ ಪಿಯಿಂದನೇ ನಾವು ಪ್ಯೂರ್ ಬಿ ಜೆ ಪಿನೇ ನಾವು. ಇವಾಗಲ್ಲ, ಮುಂಚೆಯಿಂದ ಇವರು ಸುಕುಮಾರ್ ಶೆಟ್ಟರ್ ಅಂತ ಹೇಳಲ್ಲ, ನಾವು ಆ ಮುಂಚಿಂದನೇ ಬಿ ಜೆ ಪಿ. ಐ ಎಮ್ ಜಯರಾಮ್ ಶೆಟ್ಟರ್ ಕಾಲದಿಂದನೂ ನಾವು ಪಕ್ಷದಿಂದನೇ ಬಂದಿದ್ದು. ಆದರೆ ಜನ ಒಳ್ಳೆಯದು, ಕಾಂಗ್ರೆಸ್ನವರು ಒಳ್ಳೆ ವ್ಯಕ್ತಿ ಆಗಿದ್ದರು. ಈಗ ಪಂಚಾಯತ್ ಎಲೆಕ್ಷನ್ ಕಾಂಗ್ರೆಸ್ ಬಂತು, ಜನ ಒಳ್ಳೆಯದಿದ್ದರು ನಾ ಅಂದರೆ ಆವಾಗ ಜನರನ್ನು ಬಿಡೋಕೆ ಅವ್ರನ್ನ ಬಿಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಪಕ್ಷನೂ ಅಂದರೆ ಸಣ್ಣ ಸಣ್ಣ ಎಲೆಕ್ಷನಲ್ಲಿ ಪಂಚಾಯತ್ ಎಲೆಕ್ಷನ್ ಬಂದಾಗ ಪಕ್ಷನೂ ನೋಡೋಕ್ಕಾಗಲ್ಲ, ಒಳ್ಳೆ ವ್ಯಕ್ತಿ ಯಾರು ಅಂತೇಳಿ ಅವ್ರಿಗೆ ಓಟ ಹಾಕೋದಂತ ಮನಸ್ಸಲ್ಲೇ ಇದ್ದೇವೆ. ಸರ್, ಈ ಬಾರಿ ಇಲ್ಲಿ ಯಾರು ಶಾಸಕರಾಗಬೇಕು ನಿಮಗೆ? ಇಲ್ಲಿ ಭಾರತೀಯ ಜನತಾ ಪಾರ್ಟಿಯ ಶಾಸಕರಾಗಬೇಕು. ಯಾರು ಪರ್ಟಿಕ್ಯುಲರ್ ಆಗಿ ಇವರೇ ಆಗಬೇಕು? ಈಗ ಸುಕುಮಾರ್ ಶೆಟ್ಟಿ ಅವರು ಇದ್ದಾರೆ, ಅವ್ರನ್ನೊಂದು ಬಿಟ್ಟು ಬೇರೆ ಯಾರು ಬೇಕಾದ್ರೆ ಆಗ್ಬೋದು. ಯಾಕೆ ಸರ್ ಅವ್ರು ಬೇಡವಾ? ದುರಂಕಾರದ ರಾಜಕೀಯ ಬೈಂದೂರು ಕ್ಷೇತ್ರದಲ್ಲಿ ಹಿಂದುಳಿದ ವರ್ಗದವ್ರನ್ನ ಮೆಟ್ಟಿ ನಿಂತ ರಾಜಕೀಯ ಇವತ್ತಿನ ಹಾಲಿ ಶಾಸಕರು, ಹಾಗಾಗಿ ಬದಲಾವಣೆ ಬಯಸ್ತೀವಿ. ಬಿಜೆಪಿಯವರೇ ಆಗಬೇಕು. ಮೋದಿಯವರ ಕಾರ್ಯಕ್ರಮ, ಹಾಗೆ ಯಡಿಯೂರಪ್ಪನವರ ಕಾರ್ಯಕ್ರಮ, ಹಾಗೆ ನಮ್ಮ ಶಿವಮೊಗ್ಗ ಕ್ಷೇತ್ರದ ಎಂ ಪಿಯವರು ಒಳ್ಳೆ ಅನುದಾನ ತಂದಿದ್ದಾರೆ. ಆದರೆ ಒಂದು ವರ್ಗಕ್ಕೆ ಮಾತ್ರ ಮೀಸಲಾಗಿ ಶಾಸಕರು ನಡ್ಕೊತಿದ್ದಾರೆ, ಹಾಗಾಗಿ ಬದಲಾವಣೆ ಬಯಸ್ತಿದ್ದೇವೆ. ಯಾರು ಹಿಂದುಳಿದ ನಾಯಕ ಇಲ್ಲಿ ಬರಬೇಕು, ಹಾಗೆ ಯಂಗ್ಸ್ಟಾರ್ ಒಬ್ಬ ರಾಜಕೀಯ ನಾಯಕ ಬರಬೇಕು, ಕಾರ್ಯಕರ್ತರನ್ನು ಸರಿಯಾಗಿ ಪರಿಗಣಿಸುವ ನಾಯಕ ಇಲ್ಲಿ ಬರಬೇಕು. ಹಾಗಾದರೆ ಇವರು ಸುಕುಮಾರ್ ಶೆಟ್ಟರು 5 ವರ್ಷ ಅಭಿವೃದ್ಧಿ ಕೆಲಸ ಮಾಡಲಿಲ್ವಾ ಇಲ್ಲಿ? ಅಭಿವೃದ್ಧಿ ರಾಜ್ಯ ಬಿ ಜೆ ಪಿ ಸರ್ಕಾರದಿಂದ, ಹಾಗೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆದಾಗ ಅಭಿವೃದ್ಧಿ ಆಗಿದೆ ಎಲ್ಲ ಕಡೆ. ಅಭಿವೃದ್ಧಿ ಬಿ ಜೆ ಪಿ ಸರ್ಕಾರ ಬಂದಾಗ ಎಲ್ಲೆಲ್ಲಿ ರೋಡ್ ಆಗಬೇಕು, ಎಲ್ಲೆಲ್ಲಿ ನೀರಾವರಿಗೆ ತೊಂದರೆ ಇದೆ, ಎಲ್ಲ ಅಭಿವೃದ್ಧಿ ಆಗಿದೆ. ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ, 204 ಕ್ಷೇತ್ರದಲ್ಲೂ ಎಲ್ಲ ಕ್ಷೇತ್ರದಲ್ಲೂ ಅಭಿವೃದ್ಧಿ ಆಗಿದೆ. ಹಾಗಾಗಿ ಅಭಿವೃದ್ಧಿಯೇ ಮಾನದಂಡ ಆಗುವುದಿಲ್ಲ. ಯಾಕಂದರೆ ಕಾರ್ಯಕರ್ತರು ತುಂಬ ಕಷ್ಟಪಟ್ಟು ಹೋರಾಟ ಕೊಟ್ಟ ಕಾರ್ಯಕರ್ತರು ಭಾಜಪದಲ್ಲಿರುವರು. ಯಾಕಂದರೆ ಹೀಗೆ ನನ್ನ ಥರನೇ ಆಟೋ ಡ್ರೈವರು ಅದೇ ಈ ಥರ ಭಾಜಪ ಕಾರ್ಯಕರ್ತರು ತುಂಬ ಕೇಸ್ ಕೀಸ್ ಹಾಕಿಕೊಂಡು ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದ್ದಾರೆ. ಅವರಿಗೆ ಬೆಲೆ ಕೊಡಲ್ಲ ಶಾಸಕರು. ಯಾರೋ ಮೊನ್ನೆ ಕಾಂಗ್ರೆಸ್ಸಿಂದ ಬಂದವರಿಗೆ ಕಾಂಟ್ರಾಕ್ಟ್ ಕೆಲಸ ಕೊಡೋದು, ಕಾಂಗ್ರೆಸ್ಸಿಂದ ಬಂದವ್ರನ್ನ ಕರ್ಕೊಳ್ಳೋದು ಸಿದ್ಧಾಂತ ಅವರ ಹತ್ರ ಇಲ್ಲ. ಹಾಗಾಗಿ ಕಾರ್ಯಕರ್ತರಿಗೆ ತುಂಬ ಬೇಜಾರಿದೆ ಬೈಂದೂರು ಕ್ಷೇತ್ರದಲ್ಲಿ. ಹಾಗಾಗಿ ಬದಲಾವಣೆ ಬಯಸ್ತೇವೆ. ಒಳ್ಳೆ ಯುವ ನಾಯಕ ಬೈಂದೂರು ಕ್ಷೇತ್ರಕ್ಕೆ ಬಂದರೆ, ಕಾರ್ಯಕರ್ತರನ್ನು ಒಂದು ನೆನಪಿಟ್ಟುಕೊಳ್ಳುವಂಥ ನಾಯಕ ಬಂದರೆ ಒಳ್ಳೆಯದಾಗುತ್ತೆ ಅಂತ ನನ್ನ ಅನುಭವ. ಕೆಲವೊಂದು ಬೇಸರಗಳಿದ್ರು ಕೂಡ ತಾವು ಬಿ ಜೆ ಪಿಗೆ ಸಪೋರ್ಟ್ ಮಾಡೋದು? ಯಾವುದೇ ಕಾರಣಕ್ಕೂ ಬಿ ಜೆ ಪಿ ಪಾರ್ಟಿ ಬಿಟ್ಟು ಬೇರೆ ಕಡೆ ಹೋಗಲ್ಲ. ಭಾರತೀಯ ಜನತಾ ಪಾರ್ಟಿ ಮತ್ತೆ ಪುನಃ ಸುಕುಮಾರ್ ಶೆಟ್ಟಿಗೆ ಟಿಕೆಟ್ ಕೊಟ್ಟರೆ ನಾವು ಸುಮ್ಮನೆ ಆಯ್ಕೊಳ್ತೇವೆ, ಬಿಟ್ಟರೆ ಎಲ್ಲಿ ಚುನಾವಣೆ ಪ್ರಚಾರಕ್ಕೆ ಹೋಗಲ್ಲ. ನನ್ನಂಥ 1000 ಜನ ಕಾರ್ಯಕರ್ತರು ಸುಮ್ಮನೆ ಕೂತ್ಕೊಳ್ತಾರೆ ಭಾರತೀಯ ಜನತಾ ಪಾರ್ಟಿಯಿಂದ, ಅವರೇ ಟಿಕೆಟ್ ಆದರು. ಹಾಗಾದರೆ ತಮ್ಮ ಪ್ರಕಾರ ಸುಕುಮಾರ್ ಶೆಟ್ಟಿ ಅವರನ್ನ ಬಿಟ್ಟು ಬೇರೆ ಯಾರಿಗಾದರೂ ಕೊಟ್ಟರೆ ಓಕೆ? ಬೇರೆ ಯಾರಿಗೆ ಬೇಕಾದರೂ ಕೊಡಲಿ, ಒಬ್ಬ ಕಾರ್ಯಕರ್ತರನ್ನು ಗುರುತಿಸುವ ನಾಯಕ ಬೇಕು. ಯಾಕಂದರೆ ಕಾರ್ಯಕರ್ತರು ಮನೆ ಮನೆಗೆ ಭೇಟಿ ಮಾಡಿ ಮನೆ ಮನೆಯ ಮತದಾನವನ್ನು ಮನೆ ಮನೆಗೆ ಹೋಗಿ ಮತದಾರರನ್ನು ಕರೆದುಕೊಂಡು ಆ ಬೂತಿಗೆ ಬಂದು ಓಟ್ ಹಾಕಿ ಆ ಕಾರ್ಯಕರ್ತರ ಬೆಲೆ ಇಲ್ದಿರ ಮೇಲೆ ಆ ಮನೆ ಮನೆಗೆ ಹೋಗಿ ಮತದಾನ ಕೇಳುವವರು ಯಾರು? ರಾಜಕೀಯ ನಾಯಕರು ಎಲ್ಲ ರೋಡ್ ಸೈಡ್ ಬಂದು ಹೋಗ್ತಾರೆ ಅಷ್ಟೇ, ಬಿಟ್ಟರೆ ಮನೆ ಮನೆಗೆ ಬರಲ್ಲ. ಏನೋ
ಅಭಿವೃದ್ಧಿ ಮಾಡಿದ ಒಂದು ಭಾಷಣವನ್ನು ಮಾಡ್ತಾರೆ ಬಿಟ್ಟರೆ ಮನೆ ಗ್ರಾಮ ಪಂಚಾಯತಲ್ಲಿ ವ್ಯಾಪ್ತಿಯಲ್ಲಿ ಮನೆ ಮನೆಗೂ ಭೇಟಿ ಕೊಟ್ಟು ಆ ಮತದಾರನ ಮನೆ ಒಲಿಸಿ ಓಟ್ ಹಾಕಿಸುವುದು ತುಂಬ ಕಷ್ಟ. ಆ ಕಾರ್ಯಕರ್ತರಿಗೆ ಮಾತ್ರ ಗೊತ್ತು ಆ ಕಷ್ಟ, ಬೇರೆ ರೋಡ್ ಮೇಲೆ ತಿರುವ ಕಾರಲ್ಲಿ ತಿರುವ ಯಾವ ನಾಯಕನಿಗೂ ಗೊತ್ತಾಗಲ್ಲ. ಈ ಬಾರಿ ನಿಮ್ಗೆ ಯಾರು ಶಾಸಕರಾಗಬೇಕು? ನಮಗೆ ಬಿ ಎಂ ಸುಕುಮಾರ್ ಶೆಟ್ಟರವರು ಹೋಪ್ಸ್ ಇದೆ, ಮತ್ತು ಗೋವಿಂದ ಬಾಬು ಪೂಜೆಯವರು ಆದರೆ ಒಳ್ಳೆಯದಂತ ಅನಿಸ್ತಾ ಇದೆ. ಅಭಿವೃದ್ಧಿಗಳು ಜಾಸ್ತಿ ಗೋವಿಂದ ಬಾಬು ಪೂಜೆಯವರು ಎಲ್ಲ ಕಡೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಗೋವಿಂದ ಇವರು ಸುಕುಮಾರ್ ಶೆಟ್ಟರು ಸಹ ಅಭಿವೃದ್ಧಿ ಭಾಳಷ್ಟು ಆಗಿದೆ, ಇನ್ನೂ ಆಗ್ತಾ ಇದೆ. ವಣಸೆ ಭಾಗೆಲ್ಲ ಅಭಿವೃದ್ಧಿ ಮಾಡಿದ್ರ? ಹಾಂ, ಆಲ್ಮೋಸ್ಟ್ ಆಗ್ತಾ ಇದೆ, ಇನ್ನೂ ಆಗ್ಲಿಕ್ಕೆ ಬಾಕಿ ಇದೆ. ಪೇಟೆಯಲ್ಲೆಲ್ಲ ಆಗಿದೆ, ಒಳಗೆಲ್ಲ ಬಾಕಿ ಇದೆ, ಆಗುತ್ತೆ ಅಂತ ಇದ್ದಾರೆ. ಮಾಡಿದ್ಮೇಲೆ ಗೊತ್ತಾಗ್ಬೇಕು ಏನಾಗುತ್ತೆ ಅಂತೇಳಿ. ತಾವು ಪಕ್ಷ ನೋಡಿ ಓಟ್ ಹಾಕ್ತೀರಾ, ವ್ಯಕ್ತಿ ನೋಡಿ ಓಟ್ ಹಾಕ್ತೀರಾ? ಪಕ್ಷ, ವ್ಯಕ್ತಿ ನೋಡಿ ಕಷ್ಟ. ಈಗ ಪಕ್ಷ ನೋಡಿ ಓಟ್ ಹಾಕ್ತೀರಾ, ಸಪೋಸ್ ಈಗ ಆ ವ್ಯಕ್ತಿ ಕೆಲಸ ಮಾಡಲಿಲ್ಲ ಅಂತ ಹೇಳಿದರೆ ಆ ಪಕ್ಷದಲ್ಲಿ ಏನು ಮಾಡೋದು? ಇಲ್ಲ, ಕೆಲಸ ಮಾಡ್ತಾರೆ, ಅದು ಹಂಗೆ ನಾವು ಕಾರ್ಯಕರ್ತರದಿವೆ ಮಾಡ್ತಾರೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಥದ್ದಂತೆ. ವೀಕ್ಷಕರೇ, ಇವತ್ತು ನಾವು ಬೈಂದೂರು ವಿಧಾನಸಭಾ ಕ್ಷೇತ್ರದ ಜನರ ಬಳಿ ಮಾತನಾಡಿದ್ವಿ. ಅವರು ಯಾರನ್ನ ಶಾಸಕರಾಗಿ ಬಯಸ್ತಾ ಇದ್ದಾರೆ, ಅದೇ ರೀತಿ 5 ವರ್ಷದಲ್ಲಿ ಈ ಕ್ಷೇತ್ರದಲ್ಲಿ ಆದಂತಹ ಅಭಿವೃದ್ಧಿ ಕಾರ್ಯಗಳು ಏನೇನು, ಹಾಗೆ ಇನ್ನೂ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳು ಆಗಲಿಕ್ಕೆ ಬಾಕಿ ಇದೆ ಎಂಬುದನ್ನು ಸೊ ಜನರು ಮುಕ್ತವಾಗಿ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಅಭಿಪ್ರಾಯವನ್ನು. ಇದಾಗಿತ್ತು ಇವತ್ತಿನ ಉಡುಪಿ ಪಾಲಿಟಿಕ್ಸ್. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜ್ವಾ 24/7.